ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಕಳೆದ ಒಂದು ತಿಂಗಳಲ್ಲಿ ನಾವು ಒಂದು ಈ ಕ್ವಶನ್ ಬುಕ್ನ ಏನು ಮಾಡ್ತಾ ಬಂದ್ರಿ, ನಾವು ಸ್ಟಡಿ ಮಾಡ್ತಾ ಬಂದ್ರಿ. ಆ ಕ್ವಶನ್ ಬುಕ್ಕಲ್ಲಿ ನಾವು ಕಳೆದ ಸತಿ ನಾವು ನೋಡಿರೋಂಥ ಒಂದು ಪಾಯಿಂಟ್ಸ್ ಯಾವುದ್ರ ಬಗ್ಗೆ, ಯಾವ ಒಂದು ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ರಪ್ಪ ಅಂತ ನೋಡ್ಬೇಕಾದ್ರೆ, ಅಂದರೆ ಕಾನ್ಸಿಕ್ರೇಷನ್ ಅದರ ಕಾನ್ಸಿಕ್ರೇಷನ್ಗೆ ಸಂಬಂಧಪಟ್ಟಂಥ ಅನೇಕ ಒಂದು ಪ್ರಶ್ನೆಗಳನ್ನ ಏನು ಮಾಡಿದ್ವಿ ನಾವು ನಾವು ನೋಡಿದ್ರಿ. ಸೊ ಅದಕ್ಕೆ ಈ ವಾರ ನಾವೊಂದು ಎರಡು ಪ್ರಶ್ನೆಗಳನ್ನ ಆಯ್ಕೆ ಮಾಡಿದ್ರಿ. ಆ ಎರಡು ಪ್ರಶ್ನೆಗಳನ್ನ ನಾವೇನು ಮಾಡೋಣ, ಇವಾಗ ನಾವು ಅದನ್ನ ನೋಡ್ಬಿಟ್ಟು ಆ ಪ್ರಶ್ನೆಗಳಿಗೆ ಏನಂತ ಉತ್ತರ ಇರ್ಬೋದು ಅಂತ ನಾವೇನು ಮಾಡೋಣ, ನಾವು ನೋಡೋಣ ಅವರ. ಸೊ ಅದಕ್ಕೆ ನಮ್ಮ ಪ್ರಶ್ನೆ ಏನಪ್ಪ, ಮೊದಲನೇ ಪ್ರಶ್ನೆ ಅಂತಂದರೆ, ರೋಮಾಪುರದಲ್ಲಿ 12ನೇ ಅಧ್ಯಾಯ ವಚನ 1, ರೋಮಾಪುರದಲ್ಲಿ 12ನೇ ಅಧ್ಯಾಯ ವಚನ 1, ಯಾರು ಸಹೋದರಿಗಳು ಯಾರ ಓದ್ಬೋದಾ? ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇಲ್ಲಿ ಒಂದು ವಾಕ್ಯ ಏನ್ ಮಾಡ್ತಾರೆ ಹೇಳ್ತಾರೆ, ಅಂದ್ರ ಏನಂತಾರೆ, ಪ್ರೀತಿಯ ಸಹೋದರ ಸಹೋದರಿಗಳೇ, ನಾನು ನಿಮ್ಮ ಹತ್ರ ಬೇಡ್ಕೊಳ್ಳೋದು ಏನು ಅಂತಂತಂದ್ರೆ, ನಿಮ್ಮ ದೇಹಗಳನ್ನ ಏನ್ ಮಾಡಿ ನೀವು ದೇವ್ರಿಗೆ ಮೀಸಲಾಗಿಯೋ ಮೆಚ್ಚುಗೆ ಆಗಿರುವಂತ ಒಂದು ಸಜೀವ ಯಜ್ಞವಾಗಿ ಏನ್ ಮಾಡಿ ನೀವು ನೀವು ಅರ್ಪಿಸಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ. ಸರಿ, ಈ ಒಂದು ವಾಕ್ಯ ಇದು ಯಾರಿಗೆ ಅನ್ವಯಿಸ್ತದೆ ಅಂತ ಒಂದು ಪ್ರಶ್ನೆ, ಯಾಕಂದ್ರ ಸೊ ಈ ಪ್ರಶ್ನೆನ ನಾವು ನಮ್ಮ ಹಿರಿಯ ಸಹೋದರು ಏನ್ ಹೇಳಿದ್ದಾರೆ ಅಂತ ಓದೋಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ನಮ್ಗೆ ಒಂದು ಏನ್ರಿ ನಿಮ್ಮ ಒಂದು ಅನಿಸಿಕೆಗಳು, ಈ ವಚನ ಯಾರಿಗೆ ಹೇಳ್ತದೆ, ಯಾತಕ ಕೇಳ್ತಾ ಇದ್ದೀರಾ ಅಂತಂದ್ಬಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತೀರಾ, ಯಾರಾದ್ರೂ ಹೇಳಕ್ ಆಸೆ ಪಡ್ತೀರಾ, ಈ ವಚನ ಯಾರಿಗೆ ಹೇಳ್ತದೆ ಮತ್ತೆ ಅರ್ಥ ಏನು ಅಂತ? ಇದು ನಮ್ಗಾಗಿ ನಮ್ಗಾಗಿ ಬರೆಯಲ್ಪಟ್ಟಿದೆ. ಓಕೆ, ಎಲ್ಲ ಬೌದರ್ ಥ್ಯಾಂಕ್ ಯು. ಓಕೆ, ನಮ್ಮ ಜೀವಂತ ಇರುವವರೆಗೆ ನಾವು ಅದನ್ನ ನಾವು ದೇವ್ರ ವಾಕ್ಯ ಪ್ರಕಾರ ನಡ್ಕೋಬೇಕು ಅನ್ನೋದು ನಮ್ಗಾಗಿ ಬರ್ತದೆ. ಓಕೆ, ನಮ್ಗಾಗೆ ಹೇಳಿದೆ, ಸಂತೋಷ. ಆಮೇಲೆ ಇದರ ಅರ್ಥ ಏನು ಅಂದ್ರೆ, ನೀವು ದೇಹಗಳನ್ನ ಸಜೀವ ಯಜ್ಞವಾಗಿ ಅರ್ಪಿಸಿ ಅಂತ ಹೇಳ್ತಾರಲ್ಲ, ಅದ ಅರ್ಥ ನಿಮ್ಗೆ ಅನಿಸ್ತದೆ? ನಮ್ ಜೀವ ಇರೋವರೆಗೆ ನಾವು ಜೀವಂತವಾಗಿ ನಾವು ದೇವ್ರ ಕಾರ್ಯಕ್ರಮ ನಮ್ಮನ್ನ ಒಪ್ಪಿಸ್ಕೊಡ್ಬೇಕು ನಾವು ಸಂಪೂರ್ಣವಾಗಿ. ಓಕೆ ಓಕೆ, ಥ್ಯಾಂಕ್ ಯು ಬ್ರದರ್. ಸ್ಯಾಕ್ರಿಫೈಸ್ ಟಿಲ್ ಡೆತ್. ಓಕೆ, ಸ್ಯಾಕ್ರಿಫೈಸ್ ಟಿಲ್ ಡೆತ್ ಅಂದ್ಬಿಟ್ಟು, ಸೊ ಇದು ಯಾರಿಗೆ ಅನ್ವಯಿಸ್ ಇದು ವಾಕ್ಯ ಬ್ರದರ್? ಕುಮಾರ್ ಬ್ರದರ್, ಈ ವಾಕ್ಯ ಯಾರಿಗೆ ಅನ್ವಯಿಸ್? ದೇವ್ರ ಮಕ್ಕಳಿಗೆ ಬ್ರದರ್. ದೇವ್ರ ಮಕ್ಕಳಿಗೆ, ಓಕೆ ಗುಡ್. ಮ್ಯಾಗಿಸ್ಟರ್ ಹೇಳಿ. ಓಕೆ, ಅನಿತಾ ಅಷ್ಟರ್ ಹೇಳಿ. ಅದು ಲ್ಯಾಕ್ ಅಂಡ್ ವರ್ಟಿಕಲ್ ಅವರಿಗೆ, ಅದು ದೇವರಿಗೋಸ್ಕರ ಸಮರ್ಪಣೆ ಮಾಡಿದವರಿಗೆ, ಅವರು ಲೋಕದ ಇದಕ್ಕೆ ಹೋಗ್ಬಾರ್ದು ಅಂತ. ನಮ್ಮ ಜೀವಿತವನ್ನೇ ದೇವರಿಗೆ ಸಮರ್ಪಿಸಿ ಪರಲೋಕವನ್ನೇ ನಾವು ದೃಷ್ಟಿಸ್ಬೇಕು, ಅದರ ಕಾರ್ಯವನ್ನೇ ಮೇಲಿನ ಅವುಗಳನ್ನೇ ಹುಡುಕಬೇಕು ಅಂತ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಮ್ಯಾಗಿ ಸರ್ ಏನು ಹೇಳ್ತೀರಾ? ಅಲ್ಲ ಬ್ರದರ್, ಕಾನ್ಸಿಕ್ರೇಷನ್ ಆದವರಿಗೆ ಮಾತ್ರ ಇದು, ಅದು ಎಲ್ಲರಿಗೂ ಅನ್ವಯಿಸುತ್ತಲ್ಲ. ಓಕೆ, ಸೊ ಹಂಗಾರೆ ಎಲ್ಲರಿಗೂ ಅನ್ವಯಿಸ್ತದೆ. ಓಕೆ, ಅರ್ಥ ಇದು ವಾಕ್ಯದ ಅರ್ಥ ಏನಂಗಾರೆ? ನಮ್ ದೇಹನ ನಾವು ದೇವರಿಗೆ ಅರ್ಪಿಸ್ಬೇಕು ಅಂದ್ರೆ, ನಮ್ ದೇಹ ಅಂದ್ರೆ ನಮ್ಮ ನಡೆ ನುಡಿ ಮಾತುಗಳು ಅದೆಲ್ಲ ಎಚ್ಚರಿಕೆ ಆಗಿರ್ಬೇಕು. ಯಾವ್ದೇ ಕಾರಣಕ್ಕೂ ಪಾಪಕ್ಕೆ ನಾವು ಎಡವು ಮಾಡ್ಕೊಡ್ಬಾರ್ದು. ಸೊ ಸ್ಯಾಕ್ರಿಫೈಸ್ ಜೀವನ ಮಾಡ್ಬೇಕು. ನಮ್ ಏನೇ ಆಸೆ ಇದ್ರು ಕೂಡ ನಾವು ಅದೆಲ್ಲ ತ್ಯಜಿಸಿ ನಾವು ದೇವರಿಗೋಸ್ಕರ ಬಾಳ್ಬೇಕು. ಓಕೆ ಓಕೆ ಸ್ಟಾರ್ ಗುಡ್. ವಿಜಯ್ ಪ್ರತಾಪ್ ಬ್ರದರ್, ನೀವೇನ್ ಹೇಳಕ್ ಆಸೆ ಪಡ್ತೀರಾ? ನಮ್ಮನ್ನ ನಾವು ನಿರಾಕರಿಸ್ಕೊಂಡು ದೇವ ಜನರಿಗೆ ನಮಗೋಸ್ಕರನೇ ಕರೆದಿರೋದು ಹೇಳಿರೋದು ಈ ಮಾತು, ನಮ್ಮನ್ನ ನಾವು ನಿರಾಕರಿಸ್ಕೊಂಡು ದೇವರಿಗೆ ಪ್ರತಿಷ್ಠೆ ಮಾಡ್ಕೊಂಡು ದೇವರ ವಾಕ್ಯಕ್ಕೆ ತಕ್ಕಂತೆ ನಡೆಯುವ ಮಕ್ಕಳಿಗೆ ಇದನ್ನ ಹೇಳ್ತಾರ. ಓಕೆ ಥ್ಯಾಂಕ್ ಯು ಅನುಷ್ಠರ್. ಗೌರವ್ ಮಾಸ್ಟರ್, ಗೌರವ್ ಮಾಸ್ಟರ್ ನೀವೇನ್ ಹೇಳಕ್ ಆಸೆ ಪಡ್ತೀರಾ?
ಓಕೆ ನಿರ್ಮಲಾಸ್ಟರ್ ಓಕೆ ಪುಣಿ ಮಾಸ್ಟರ್ ನಮ್ಮ ಸಮಯಗಳನ್ನ ದೇವರಿಗೆ ಪ್ರಾರ್ಥನೆ ಮಾಡೋದ್ರಲ್ಲಿ ತಿಳಿದಂತ ನಮ್ಗೆ ಆಗದೆ ಇರೋಂತ ಕೆಲ್ಸಗಳನ್ನು ನಾವು ಕಷ್ಟಪಟ್ಟು ನಾವು ಮಾಡ್ಬೇಕು ಅಂದ್ರೆ ಆಗದೆ ಇರೋಂತ ಕೆಲ್ಸಗಳು ಅಂತಾರೆ ಯಾವ್ದಕ್ಕೆ ಸಂಬಂಧಪಟ್ಟಿರೋ ನಮ್ಗೆ ಯಾವ್ದಾದ್ರು ಇವಾಗ ಪ್ರೇಯರ್ ಮಾಡಕ್ ಆಗಲ್ಲ ಬ್ರದರ್ ನೈಟ್ ಟೈಮ್ ಟೈರ್ಡ್ ಆಗಿರ್ತೀವಿ ಸೊ ಆ ಟೈಮಲ್ಲಿ ದೇವ್ರಿಗೋಸ್ಕರ ನಾವು ಏನೇ ಕಷ್ಟ ಬಂದ್ರು ಮಾಡಿ ಮಲಗಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು ಬ್ರದರ್ ಓಕೆ ಓಕೆ ಸ್ಟಾರ್ ಥ್ಯಾಂಕ್ ಯು ನಿರ್ಮಲ ಸ್ಟಾರ್ ಹೇಳಿ ಅದು ಕ್ರೈಸ್ತರು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಅದಕ್ಕೆ ಆದಂತಹ ಒಂದು ಅರ್ಥ ಇದೆ ಬ್ರದರ್ ಕ್ರೈಸ್ತರು ಅಂತ ಹೇಳಿದ್ರೆ ಯಾವ ರೀತಿ ಯೇಸು ಕ್ರಿಸ್ತನು ತನ್ನ ಜೀವಿತವನ್ನ ಯಾವ ರೀತಿನಲ್ಲಿ ಭೂಲೋಕದಲ್ಲಿ ಇದ್ದಾಗ ಇದ್ರು ತದ್ ರೀತಿನಲ್ಲೇನೆ ಅದೇ ರೀತಿನಲ್ಲೇನೆ ನಾವು ಇರ್ಬೇಕು ಅನ್ನೋದೇ ಇದ್ರ ಅರ್ಥ ಆವಾಗ್ಲೇನೆ ವಿ ಆರ್ ಕಾಲ್ಡ್ ಆಸ್ ಟ್ರೂ ಕ್ರಿಶ್ಚಿಯನ್ಸ್ ಓಕೆ ಥ್ಯಾಂಕ್ ಯು ಪ್ರಕಾಶ್ ಬ್ರದರ್ ನೀವೇನ್ ಹೇಳ್ತೀರಾ ಹಾ ಬ್ರದರ್ ನಮ್ಮನ್ನ ಸಜ್ಜು ಯಜ್ಞ ಅಂತಂದ್ರೆ ನಾವು ಜೀವಂತ ಇರುವಾಗ್ಲೇ ಸಾಯೋದು ಈಗ ಹಳೆ ಒಡಂಬಡಿಕೆಯಲ್ಲಿ ಯಜ್ಞ ಮಾಡ್ಬಿಡ್ತಾ ಇದ್ರು ಆದ್ರೆ ಈಗಲ್ಲ ನಾವು ಜೀವಂತ ಇರುವಾಗ್ಲೇ ಪ್ರತಿದಿನ ನಾವು ಸಜ್ಜು ಯಜ್ಞವಾಗಿ ನಮ್ಮನ್ನ ಒಪ್ಪಿಸ್ಕೊಟ್ಟು ದೇವರಿಗೆ ಪ್ರತಿದಿನ ನಮ್ಮ ಜೀವನ ಲೋಕದಲ್ಲೂ ತ್ಯಾಗ ಮಾಡಿ ದೇವರಿಗೋಸ್ಕರ ಜೀವಿಸುವಂತ ಒಂದು ಮನಸ್ಸನ್ನ ನಾವು ಹೊಂದ್ಕೊಂಡು ಪ್ರತಿದಿನ ಜೀವಿಸ್ಬೇಕು ಮತ್ತೆ ನಾವು ಅದ್ರಲ್ಲಿ ಪರಿಶುದ್ಧರಾಗಿ ನಮ್ಮನ್ನು ದೇವ್ರ ಒಪ್ಪಿಸ್ಕೊಟ್ಟು ಕೂಡ ಜೀವಿಸ್ಬೇಕು ಲೋಕಕ್ಕಾಗಿ ಸತ್ತು ಜೀವಿಸುವಂತದ್ದು ಓಕೆ ಗುಡ್ ಸ್ಟಾರ್ ಗುಡ್ ಥಾಟ್ಸ್ ಸೊ ಲೋಕಕ್ಕೆ ಸತಿ ನಾವು ಕ್ರಿಸ್ತನ್ಗೆ ಆಗ್ಬಿಡೋದು ದಿನನಿತ್ಯ ಏನ್ ಮಾಡೋದು ಒಂದು ತ್ಯಾಗಮೇವ್ ಅಂತ ಒಂದು ಬಾಳಕಿನ ಲೈಫ್ ನೇಮ್ ಮಾಡೋದು ಬಹಳ ಅಂತದ್ದು ಓಕೆ ರೇಷ್ಮಾ ಸ್ಟಾರ್ ನೀವೇನ್ ಹೇಳಕ್ ಆಸೆ ಪಡ್ತೀರಾ ಆಗ್ತದ ಓಕೆ ಸುರಂದ ಸ್ಟಾರ್ ಓಕೆ ಸುಪ್ರೀತ್ ಬರ್ ಅದೇ ಈ ವಾಕ್ಯದಲ್ಲಿ ಹೇಳೋ ಪ್ರಕಾರ ನಮ್ಮನ್ನ ದೇವರು ಆರಿಸ್ಕೊಂಡ್ಬಿಟ್ಟಿದ್ದಾರೆ ಅದ್ರಿಂದ ನಾವು ದಿನೇ ದಿನೇ ನಾವು ದೇವರಿಗೆ ಮೆಚ್ಚುಗೆ ಆದಂತ ಜೀವಿತ ಜೀವಿಸ್ಬೇಕು ಅನ್ನೋಂಥದ್ದು ನಮ್ಗೆ ಈ ವಾಕ್ಯದ ಮುಖಾಂತರ ನಮ್ಗೆ ಇದು ಮಾಡ್ತದೆ ಓಕೆ ಗುಡ್ ಸುವರ್ಣ ಸಿಸ್ಟರ್ ನೀವೇನ್ ಹೇಳ್ತೀರಾ ಹೇಳ್ತೀನಿ ಈ ಒಂದು ವಾಕ್ಯ ಬಂದು ಮೊದಲು ದೇವ ಜನರಿಗೆ ಅಂತ ಅಲ್ಲೇ ಕೊಟ್ಟಿದೆ ಸೊ ಅದರಲ್ಲಿ ಫಸ್ಟ್ ನಮ್ಗೆ ಬಂದು ನಮ್ಮ ಲಿಟಲ್ ಫ್ಲಾಕ್ ನಮ್ಮ ಸಭೆಗೆ ಅನ್ವಯ ಆಗುತ್ತೆ ಬ್ರದರ್ ಇದರಲ್ಲಿ ಸಜೀವ ಯಜ್ಞವಾಗಿ ಅರ್ಪಿಸಬೇಕು ಅಂತ ಹೇಳುವಾಗ ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಗಳಲ್ಲಿ ಇರ್ಬೋದು ಮಾತು ನಡವಳಿಕೆ ಎಲ್ಲದರಲ್ಲೂ ಕೂಡ ನಾವು ದೇವರಿಗೆ ನಮ್ಮನ್ನ ನಾವು ಈ ಲೋಕದಲ್ಲಿ ಇರೋವರೆಗೂ ಅರ್ಪಿಸಿ ದೇವರಿಗಾಗಿಯೇ ನಾವು ಅರ್ಪಿಸ್ಬೇಕು ಅನ್ನೋಂಥದ್ದು ಆ ವಾಕ್ಯದಲ್ಲಿ ಕೆಳಗಡೆ ನೋಡುವಾಗ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಈಗಾದರೆ ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಅದರಲ್ಲೇ ಆನ್ಸರ್ ಸಿಗುತ್ತೆ ಬ್ರದರ್ ನಮ್ಗೆ ಈ ರೀತಿಯಾಗಿ ದೇವರಿಗೆ ನಾವು ದೇವರ ಚಿತ್ತಕ್ಕನುಸಾರವಾಗಿ ನಾವು ದೇವರಿಗೆ ಎಲ್ಲವನ್ನು ನಮ್ಗೆ ಯಾವುದು ಲೋಕದಲ್ಲಿ ದೊಡ್ಡದಲ್ಲ ದೇವ್ರೆ ನಮ್ಗೆ ಫಸ್ಟ್ ಅನ್ನೋದನ್ನ ನಾವು ದೇವ್ರಿಗೆ ಒಪ್ಪಿಸ್ಕೊಟ್ಟು ಬಾಳುವಂತದ್ದು ದೇವ್ರನ್ನ ಪೂಜೆಯಿಂದ ಪೂರ್ಣ ಮನಸ್ಸಿನಿಂದ ನಾವು ಆರಾಧನೆ ಮಾಡುವಂತದ್ದೇ ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸುವಂತ ವಿಷಯ ಆಗಿದೆ ಥ್ಯಾಂಕ್ ಯು ವೆರಿ ಗುಡ್ ಸುಪ್ರಿಯಾ ಸಿಸ್ಟರ್ ನೀವೇನ್ ಹೇಳಕ್ ಆಸೆ ಪಡ್ತೀರಾ ಸುಪ್ರಿಯಾ ಸುಭಾಷ್ ಸಿಸ್ಟರ್ ಓಕೆ ವತ್ಸಲ ಸಿಸ್ಟರ್ ವೆಂಕಟೇಶ್ ಬ್ರದರ್ ನೀವೇನ್ ಹೇಳಕ್ ಆಸೆ ಪಡ್ತೀರಾ ಓಕೆ ವೀಣಾ ಸ್ಟರ್ ಹಾ ಬ್ರದರ್ ಹೇಳಿ ಅದೇ ಲೋಕಕ್ಕಾಗಿ ಸತ್ತು ನಾವು ಏಸಾ ಮೆಜ್ಜಾಡಿ ನಡಿಬೇಕಂತ ದೇವ ಜನರಿಗೆ ಹೇಳುವ ವಾಕ್ಯ ಇತ್ತು ಓಕೆ ಓಕೆ ವಿದ್ಯಾ ಸ್ಟರ್ ನಿಮ್ದೇನ ಥಾಟ್ಸ್ ಓಕೆ ಅದೇ ಬ್ರದರ್ ಅದೇ ಸೇಮ್ ಥಾಟ್ಸ್ ಓಕೆ ಥ್ಯಾಂಕ್ ಯು ಸ್ಟರ್ ಸರಿ ಓಕೆ ಈ ಒಂದು ವಾಕ್ಯದಲ್ಲಿ ನೋಡ್ಬೇಕಾದ್ರೆ ನೀವೆಲ್ಲ ಹೇಳಿದಂತ ರೀತಿಯಲ್ಲಿ
ಆ ವಾಕ್ಯ ಮುಖ್ಯವಾಗಿ ನೋಡ್ಬೇಕಾದ್ರೆ ಯಾರಿಗೆ ಅಪ್ಲಿಕೇಬಲ್ ಅಂತ ನೋಡ್ಬೇಕಾದ್ರೆ ಮೊದಲನೇದಾಗೆ ಅಂದ್ರೆ ದೇವ್ರ ಮಕ್ಕಳಾಗಿರೋ ನಮ್ಗೇನ್ರಿ ಅದು ಅಪ್ಲಿಕೇಬಲ್. ಆಮೇಲೆ ಸಜೀವ ಯಜ್ಞವಾಗಿ ಅರ್ಪಿಸಿ ಅಂತ ಒಂದು ಅಂಶ ಹೇಳ್ತಾರೆ. ಆಮೇಲೆ ದೇವರ ಕನಿಕರವನ್ನು ಮುಂದೆ ಇಟ್ಟಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಎರಡು ಪಾಯಿಂಟ್ ಹೇಳ್ತಾರೆ. ಇದಕ್ಕೆ ನಮ್ಮ ಹಿರಿಯ ಸೋದರು ಏನಂತ ಒಂದು ಅರ್ಥ ಕೊಡ್ತಾರೆ ಅಂತ ನಾವೇನ್ ಮಾಡೋಣ ಅದನ್ನು ಓದ್ಬಿಟ್ಟು ಆಮೇಲೆ ಇದಲ್ಲಿ ಇನ್ನೇನೇನು ಫರ್ದರ್ ಡೀಟೇಲ್ಸ್ ಏನಿದೆ ಅಂತ ನೋಡೋಣ. ಓಕೆನಾ? To whom is the apostle speaking when he says, I beseech you, brethren, by the mercies of God, to present your bodies living sacrifice? Romans 12:1. Answer: these words are properly applicable to two classes. First, they apply to a class termed brethren, in the sense that they are no longer opponents, but sympathetically in harmony with the consecrated. The apostle was urging these to complete the work of grace which they had already begun. Secondly, the text applies to those who have made the consecration and urges them to complete the work. So nama hiriya sodaru kuda nodbekare nivella heladanta reethile em martare idana heltare modalnedagi nodbekare enappa heltare antandre idu vakya yargappa applicable aagthande yaru consecration andre devarge tanna ondu jeevitana arpasanta ondu mind setup alli idara modalnedagi enagthida idu avarge enagthara anvayisutade. ಎರಡನೇದಾಗಿ ಆಲ್ರೆಡಿ ಯಾರು ಕಾನ್ಸಿಕ್ರೇಷನ್ ಮಾಡ್ಕೊಂಡಿದಾರೋ ಅವ್ರಿಗೆ ನೆರವೇರ್ಸಂತ ಒಂದು ಮಾತು ಅವ್ರು ಆಲ್ರೆಡಿ ಏನಂತ ದೇವತೆ ಒಡಂಬಡಿಕೆ ಮಾಡ್ಕೊಂಡಿದ್ರು ಅದನ್ನ ಕಂಪ್ಲೀಟ್ ಆಗಿ ನೆರವೇರಿಸೋದಕ್ಕೆ ದೇವರು ಅಲ್ಲಿ ಮೋಟಿವೇಟ್ ಮಾಡ್ತಾ ಇದಾರೆ ಅಂತಂದ್ಬಿಟ್ಟು ಈ ವಾಕ್ಯದ ಮುಖಾಂತರ ಅಂತ ಹೇಳ್ತಾರೆ ಅಂತಂದ್ಬಿಟ್ಟು ಮಾಡ್ತಾರೆ ಒಂದು ಪಾಯಿಂಟ್ ಹೇಳ್ತಾರೆ ಅದರ ಅದಕ್ಕೆ ಹಂಗೆ ಹೇಳ್ಬಿಟ್ಟು ಏನ್ ಹೇಳ್ತಾರೆ ಅಂತಂದ್ರೆ ಐ ಆರ್ಗ್ಯೂ ಬ್ರದರ್ನ್ ದಟ್ ಡೇ ಬೈ ಡೇ ಯು ಅಟೆಂಡ್ ಟು ದಿಸ್ ಮ್ಯಾಟರ್ ಆಫ್ ಪ್ರೆಸೆಂಟಿಂಗ್ ಯುವರ್ ಬಾಡೀಸ್ ಲಿವಿಂಗ್ ಸ್ಯಾಕ್ರಿಫೈಸಸ್ ಅಂಟಿಲ್ ದ ವರ್ಕ್ ಬಿ ಅಕಂಪ್ಲಿಶ್ಡ್. ಅಂದ್ರೆ ಈ ಒಂದು ಯಜ್ಞವನ್ನು ನಾವು ಎಲ್ಲಿವರೆಗೂ ಅಂದ್ರೆ ನಮ್ಮ ದೇಹವನ್ನ ಸಜೀವ ಯಜ್ಞವಾಗಿ ಎಲ್ಲಿವರೆಗೂ ಅರ್ಪಿಸ್ಬೇಕು ಅಂತ ಹೇಳ್ಬೇಕ್ರೆ ಇದನ್ನ ಸಂಪೂರ್ಣವಾಗಿ ಪೂರ್ತಿ ಮುಗಿಯ ತನಕ ಮಾಡ್ತವ ನಾವು ಅರ್ಪಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವು ದೇವರಸ್ಥಾನ ಗುಡಾರದಲ್ಲಿ ನೋಡ್ಬೇಕ್ರೆ ಒಂದು ಮುಖ್ಯವಾಗಿರುವಂತ ಒಂದು ಅಂಶ ಬರ್ತಾರೆ ಏನು ಅಂತಂದ್ರೆ ಕೆಲವೊಂದು ಯಜ್ಞ ನೈವೇದ್ಯಗಳನ್ನ ಮೋಸೆ ಏನ್ ಮಾಡೋರು ಅಂದ್ರೆ ಆ ಬಲಿ ಕೊಟ್ಟಿದ ನಂತರ ಆ ಒಂದು ಏನ್ರಿ ಆ ಒಂದು ಯಜ್ಞದಲ್ಲಿ ಇರುವಂತ ಕೊಬ್ಬು ಪುರಿತವಾಗಿರುವಂತಹ ಆ ಪದಾರ್ಥಗಳನ್ನ ಒಂದು ಭಕ್ಷ್ಯದಲ್ಲಿ ಏನ್ರಿ ಅದನ್ನ ಒಂದು ಬುಟ್ಟಿಯಲ್ಲಿ ಮೋಸೆ ಕೈಲಿ ಕೊಡ್ಬೇಕಾಗಿತ್ತಂತೆ. ಮೋಸೆ ಏನ್ ಮಾಡ್ಬೇಕು ಅಂತಂದ್ರೆ ಆ ಒಂದು ಮಾಂಸನ ಬಂದ್ಬಿಟ್ಟು ಈ ಒಂದು ಬುಟ್ಟಿಯಲ್ಲಿ ಭಕ್ಷ್ಯದಲ್ಲಿ ಇಟ್ಕೊಂಡು ದೇವ್ರ ಮುಂದೆ ಈ ತರ ನಿವಾಳಿಸ್ಬೇಕಂತೆ. ದೇವ್ರ ಮುಂದೆ ನಿವಾಳಿಸ್ಬಿಟ್ಟು ಏನ್ ಮಾಡ್ಬೇಕು ಅದನ್ನ ಬಲಿಪಿಟ್ಟಿದ ಮೇಲೆ ಏನ್ ಮಾಡ್ಬೇಕು ಅದನ್ನ ಯಜ್ಞವಾಗಿ ಸಲ್ಲಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ. ಇದ ಅರ್ಥ ಏನಪ್ಪಾ, ಏನಕ್ಕೆ ದೇವ್ರ ಮುಂದೆ ನಿವಾಳಿಸ್ಬೇಕಾಯ್ತು, ಏನಕ್ಕೆ ಒಂದು ಆ ಮಾಂಸನ ದೇವ್ರ ಮುಂದೆ ಹಿಂಗೆ ನಿವಾಳಿಸ್ಬೇಕಾಗಿತ್ತು ಅಂತ ನೋಡ್ಬೇಕಾದ್ರೆ ಅರ್ಥ ಏನಪ್ಪ ಅಂದ್ರೆ ನಾವು ನಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಅರ್ಪಿಸ್ತೀರಿ ಅಂತ ಹೇಳಿದಿರಿ. ಸೊ ಇದು ಎಲ್ಲಿವರೆಗೂ ಮಾಡ್ಬೇಕು, ಎಲ್ಲಿವರೆಗೂ ಅರ್ಪಿಸ್ತಾ ಇರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಎಲ್ಲಿ ದೇವರು ಏನ್ರಿ ಸಾಕು ಅಂತ ಹೇಳ್ತಾರೋ ಅಲ್ವರ ಅಲ್ಲಿವರೆಗೂ ಏನ್ ಮಾಡಕ್ ನಾವು ಅರ್ಪಿಸ್ತಾ ಇರ್ಬೇಕಂದ್ರೆ ದೇವರು ನಮ್ಗೆ ಸ್ಯಾಕ್ರಿಫೈಸ್ ನ ಕೊಡಿ ಅಂತ ಹೇಳ್ತಾರೆ ತನಕ ದಿನನಿತ್ಯ ಅದರ ಟು ಅಂಡ್ ಫ್ರೋ ಆ ಕಡೆ ಈ ಕಡೆ ನೋಡ್ಬೇಕಂದ್ರೆ ದಿನನಿತ್ಯ ಏನ್ರಿ ಹಗಲು ರಾತ್ರಿ ಏನ್ರಿ ನಾವ್ ಏನ್ ಮಾಡ್ಬೇಕು ದೇವ್ರಿಗೆ ವಿಧೇಯರಾಗಿ ಬಾಳ್ಬೇಕು ಅಂತ ಹೇಳೋದು ಏನ್ ಮಾಡ್ತಾರೆ ನಿಮ್ ಮಾತನ್ನ ಅಲ್ಲಿ ಸೂಚನೆ ಆಗ್ತಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ನೆಕ್ಸ್ಟ್ ಫರ್ದರ್ ಓದ್ಬೇಕ್ರೆ ದಿಸ್ ಈಸ್ ಸೇಸ್ ಇಸ್ ಎ ರೀಸನೇಬಲ್ ಸ್ಯಾಕ್ರಿಫೈಸ್ ಅಕ್ಸೆಪ್ಟಬಲ್ ಟು ಗಾಡ್. ಇದು ಬಂದ್ಬಿಟ್ಟು ನಾವು ದೇವ್ರ ಮಾಡಂತ ಎಲ್ಲಾ ಒಂದು ಉಪಕಾರಗಳಿಗೆ ಕನಿಕರಗಳಿಗೆ ನಾವ್ ಮಾಡಂತ ಒಂದು ಚಿಕ್ಕದಾಗಿರೋಂತ ಏನ್ರಿ ಒಂದು ತ್ಯಾಗ. ಇದೇನು ದೊಡ್ಡ ವಿಚಾರ ಅಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಏನೋ ಒಂದು ದೊಡ್ಡ ಕೆಲಸನೂ ಅಲ್ಲ ಇದು. ನಾವು ದೇವ್ರಿಗೆ ಮಾಡ್ತಿರಂತ ಒಂದು ಚಿಕ್ಕದಾಗಿರೋಂಥ ತ್ಯಾಗ ಹೆಂಗಪ್ಪ ಇದೆ ಅಂತಂದ್ರೆ ಏನೋ ದೊಡ್ಡ ಒಂದು ಏನೋ ಒಂದು ಗ್ರೇಟ್ ಆಗಿರೋಂಥ ಥಿಂಗ್ ಮಾಡ್ತಾ ಇದೆ ಅಂತಲ್ಲ. ದೇವ್ರು ಮಾಡಂತ ಅನೇಕ ಒಂದು ಕೆಲಸಗಳನ್ನ ನೆನೆಸ್ಕೊಂಡ ಅಂದ್ರೆ ನಾವ್ ಮಾಡ್ತಾ ದೇವ್ರಿಗೆ ಒಂದು ಚಿಕ್ಕದಾಗಿರೋಂಥ ಒಂದು ಕೆಲಸ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ನಮ್ಗೆ ಸತ್ಯವೇದದಲ್ಲಿ ಒಂದು ಮಾತು ಹೇಳ್ತಾರೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋ ವಚನನೇ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಯಾವ ತಂದೆ ತಾನೇ ಮಕ್ಕಳು ಆಹಾರ ಕೇಳಿದ್ರೆ ಏನ್ರಿ ಕಲ್ಲನ್ನು ಕೊಡ್ತಾರೆ ಅದರ ಆಮೇಲೆ ಯಾವ ಒಂದು ತಂದೆ ಹತ್ರ ಬಂದ್ಬಿಟ್ಟು ಮಕ್ಕಳು ಬಂದ್ಬಿಟ್ಟು ಮೀನನ್ನ ಕೇಳಿದ್ರೆ ಚೇಳ್ ಕೊಡ್ತಾರಾ
ಅಂತ ಏನ್ ಮಾಡ್ತಾರೆ ಒಂದು ಮಾತಿನ ಹೇಳ್ತಾರೆ. ಅದರ ಲೂಕ 11ನೇ ಅಧ್ಯಾಯದಲ್ಲಿ ಬರ್ತಾರೆ ಅಲ್ವರ, ಅಲ್ಲಿ ಮ್ಯಾಥ್ಯೂಲ್ ಕೂಡ ಬರ್ತಾರೆ ನೋಡಿ. ಮ್ಯಾಥ್ಯೂ 7:10-11 ಓದಿ ಯಾರಾದ್ರು. ಮೀನು ಕೇಳಿದರೆ ಹಾವನ್ನು ಕೊಡುವನೆ, ಹಾಗಾದ್ರೆ ಕೆಟ್ಟವರಾದ ನೀವು. ಹಾ ಸಾಕು, ಹಾಗಾದ್ರೆ ಏನಂತೆ ನಾವೆಲ್ಲ ಕೆಟ್ಟವರು. ಹಾ ಯೋಚನೆ ಮಾಡ್ರಿ, ನಾವೆಲ್ಲ ಎಂತವ್ರು ಅಂತಂದ್ರೆ ಎಲ್ಲ ಕೆಟ್ಟವರು, ಒಬ್ರು ನೆಟ್ಟಿಗೆ ಯಾರು ಇಲ್ಲ, ದೇವ್ರನ್ನ ಸಿನ್ಸಿಯರ್ ಆಗಿ ಹುಡ್ಕೋರು ಒಬ್ರು ಇಲ್ಲ ಅಂತ ಹೇಳ್ತಾರೆ. ವಚನ ಓದಿದ್ರಾ ರೋಮಪುರದಲ್ಲಿ ಓದಿಂತೀರಿ? ರೋಮಪುರದಲ್ಲಿ 3ನೇ ಅಧ್ಯಾಯ, ರೋಮಪುರದಲ್ಲಿ 3ನೇ ಅಧ್ಯಾಯ ವಚನ 11-12. ನೀತಿವಂತನು ಇಲ್ಲ ಒಬ್ಬನಾದರೂ ಇಲ್ಲ. ನೋಡ್ರ ನೀತಿವಂತನು ಇಲ್ಲ ಒಬ್ಬನಾದರೂ ಇಲ್ಲ. ನೋಡ್ರ ಒಬ್ಬರವ್ರ ಅಂತಂದ್ರೆ ಇಲ್ಲ. ಆಮೇಲೆ ತಿಳುವಳಿಕೆಯುಳ್ಳವನೂ ಇಲ್ಲ, ದೇವರನ್ನು ಹುಡುಕುವವನೂ ಇಲ್ಲ. ನೋಡ್ರ ದೇವರನ್ನ ಹುಡುಕೋರು ಒಬ್ರು ಏನಾಗಿಲ್ವಂತೆ, ಇಲ್ವಂತೆ. ಯಾಕೆ ಹಿಂಗೆ ಹೇಳ್ತಾರೆ ಇವತ್ತು ನಾವೆಲ್ಲ ದೇವ್ರ ಹತ್ರ ಹುಡುಕ್ತಾರ, ಅದು ಯಾಕೆ ಹಿಂಗೆ ಹೇಳ್ತಾರೆ ಅಂತಂದ್ರೆ ನಾವೆಲ್ಲ ದೇವ್ರನ್ನ ಹುಡುಕ್ತಾ ಇದ್ದೀರಿ ಏನಕ್ಕಾಗಿ ಅಂತಂದ್ರೆ ಬೆನಿಫಿಟ್ಗಾಗಿ. ಅಲ್ಲ ಸಿನ್ಸಿಯರ್ ಆಗಿ ಎಲ್ಲರೂ ಒಪ್ಕೊಬೇಕು. ನಾವೆಲ್ಲ ದೇವ್ರನ್ನ ಹುಡುಕಿದ್ ಏನಕ್ಕಂದ್ರೆ ನಮ್ಮಲ್ಲಿರೋ ಒಂದು ಪ್ರಶ್ನೆಗಳಿತ್ತು, ಆ ಪ್ರಶ್ನೆಗೆ ಸೂಕ್ತವಾದಂತ ಉತ್ತರ, ತೃಪ್ತಿಕರವಂತ ಉತ್ತರ ಯಾರು ಕೊಡ್ತಾರೆ, ದೇವ್ರು ಕೊಡ್ತಾರೆ ಅಂದ್ಬಿಟ್ಟು ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ದೇವ್ರನ್ನ ಹುಡುಕಿದ ಹೊರತು, ಇಲ್ಲ ಅಂದ್ರೆ ನಾವೆಲ್ಲ ದೇವ್ರ ಕಡೆ ತಿರುಗಿ ದೇವ್ರನ್ನ ಹುಡುಕಂತ ವ್ಯಕ್ತಿಗಳೇ ಅಲ್ಲ. ಯಾವುದೋ ಒಂದು ರೀತಿಯಲ್ಲಿ ಏನ್ರಿ ದೇವ್ರಿಂದ ನಮ್ಗೆ ಏನಾಗ್ಬೇಕು, ಏನೋ ಒಂದು ಆಗ್ಬೇಕು ಅಂತಂದ್ಬಿಟ್ಟು ಹುಡುಕ್ತಾ ಇರೋದು ಅಷ್ಟೇ ಹೊರತು, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ದೇವ್ರನ್ನ ಹುಡುಕಂತ ವ್ಯಕ್ತಿಗಳೇ ಅಲ್ಲ. ಯೋಚನೆ ಮಾಡಿ, ದೇವ್ರು ನಮ್ಗೆ ಏನೂ ಮಾಡೋದಿಲ್ಲ ಅಂದ್ರ ಆದ್ರೂ ಕೂಡ ದೇವ್ರನ್ನ ಹುಡುಕ್ತೀರಾ ಅಂತ ಹೇಳ್ಬೇಕಾರೆ, ಈ ತರ ಆಟಿಟ್ಯೂಡ್ ಅಲ್ಲಿ ಒಬ್ರು ಏನಾಗಿಲ್ಲ ಅಲ್ಲಿ ಇಲ್ಲ ಅಲ್ವರ. ಅದಕ್ಕೆ ಹೇಳೋದು ಅಪೋಸ್ಟಲ್ ಪೌಲು ದೇವ್ರನ್ನ ಹುಡುಕೋರು ಒಬ್ರು ಇಲ್ಲ ಅಂತ ಅಂದ್ಬಿಟ್ಟು. ಹಂಗ ನಾವೆಲ್ಲರೂ ಏನ್ರಿ ದೇವ್ರ ದೃಷ್ಟಿಯಲ್ಲಿ ಮಾರ್ಗ ತಪ್ಪೋಗಿರೋಂತ ಕುರಿಗಳು, ನಾವೆಲ್ಲರೂ ಕೆಟ್ಟವರು. ಆದ್ರೂ ಕೂಡ ದೇವ್ರ ನೋಡ್ಬೇಕ್ರೆ ಏನ್ರಿ ನಮ್ಮನ್ನ ಕನಿಕರ ಇಟ್ಬಿಟ್ಟು ಏನ್ರಿ ಕನಿಕರ ನಮ್ಮ ಪಾಪಗಳನ್ನ ಕ್ಷಮಿಸಿ ಕ್ರಿಸ್ತ ಯೇಸುವಿನ ಮುಖಾಂತರ ನಮ್ಮನ್ನ ನಿರ್ದೋಷಿಗಳು ಅದರ ನಿಷ್ಕಳಂಕರು ಪರಿಶುದ್ಧರು ಅದರ ದೋಷವಿಲ್ಲದವರು ಅಂತ ಎಣಿಸಿ, ಇದು ದೊಡ್ಡ ಏನ್ರಿ ದೇವ್ರ ನಮಗ್ ಕೊಟ್ಟಂತ ಗ್ರೇಸ್ ಅಲ್ವರ. ಏನಿಲ್ಲ ಎಕ್ಸಾಂಪಲ್, ಇವಾಗ ಏನಾಗಿದ್ದಾರೆ ಇವಾಗ ಒಬ್ರು ಜೈಲಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ನೋಡ್ಬೇಕಾರೆ ಏನ್ರಿ ಒಬ್ಬ ಜೈಲಲ್ಲಿ ಒಬ್ಬ ವ್ಯಕ್ತಿ ಏನಪ್ಪ ತುಂಬಾ ಒಂದು ದೊಡ್ಡ ಒಂದು ಕ್ರಿಮಿನಲ್ ಆಕ್ಟಿವಿಟಿ ಮಾಡ್ಬಿಡ್ತಾರೆ ಅಲ್ವರ. ಇವಾಗ ಅವ್ರನ್ನ ರೂಲ್ಸ್ ಪ್ರಕಾರ ನೋಡೋದಾದ್ರೆ ಅವ್ನಿಗೆ ಏನ್ ಮಾಡ್ಬೇಕು, ಗಲ್ ಶಿಕ್ಷೆ ಹಾಕ್ಬೇಕು ಇಲ್ಲಾಂದ್ರೆ ಜೀವಾವಧಿ ಶಿಕ್ಷೆ ಹಾಕ್ಬೇಕು. ಉದಾಹರಣೆ ನೋಡ್ಬೇಕಾರೆ ಏನಿಲ್ಲ, ಇವಾಗ ನಮ್ಮ ಈ ಫಿಲಂ ಆಕ್ಟರ್ ಮಗನ್ ಏನ್ ಮಾಡಿದಾರೆ ಡ್ರಗ್ಸ್ ಕೇಸ್ ಅಲ್ಲಿ ಜೈಲ್ಗೆ ಹಾಕ್ಬಿಡಿದಾರೆ. ಅದರ ಅವ್ರ ಅಪ್ಪನ ಹತ್ರ ಎಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಅಂತಂದ್ರೆ ಲೆಕ್ಕನೇ ಇಲ್ಲ. ಅದರ ಆದ್ರೂ ಕೂಡ ಅವ್ನ ಏನ್ ಮಾಡ್ತಾ ಇಲ್ಲ, ಜೈಲಿಂದ ಏನ್ ಮಾಡ್ತಾ ಇಲ್ಲ ಬಿಡ್ತಾ ಇಲ್ಲ. ಅದರ ಎಷ್ಟು ಪವರ್ ಇದ್ರು ಸರಿ ಎಷ್ಟು ದುಡ್ಡು ಇದ್ರು ಸರಿ ಅವ್ನ ಏನ್ ಮಾಡ್ತಾ ಇಲ್ಲ, ಇವಾಗ ಬಿಡ್ತಾ ಇಲ್ಲ. ನಮ್ಮ ಇಂಡಿಯನ್ ರೂಲ್ಸ್ ಪ್ರಕಾರ ಡ್ರಗ್ಸ್ ಕೇಸ್ ಅಲ್ಲಿ ಸಿಗಾಕೊಂಡಾದ್ರೆ ನಾನ್ ಬೇಲೇಬಲ್ ವಾರೆಂಟ್, ಜೀವಾವಧಿ ಶಿಕ್ಷೆ ಅವ್ರಿಗೆ. ಅದರ ಇವಾಗ ಯೋಚನೆ ಮಾಡಿದ್ದೀನಿ, ಅಂತ ಒಬ್ಬ ವ್ಯಕ್ತಿನ ಏನ್ರಿ ಏನು ತಪ್ಪಿಲ್ದಿರಾ, ಎಲ್ಲ ತಪ್ಪೆಲ್ಲ ಇದ್ರೂ ಸರಿ ಏನೋ ತಪ್ಪಿಲ್ಲ ಕನ್ಸಿಡರ್ ಮಾಡ್ರೆ ಅವ್ನು ಬಿಟ್ಬಿಟ್ಟ ಅಂತಂದ್ರೆ ಅದೆಷ್ಟು ದೊಡ್ಡ ಗ್ರೇಟ್ ವಿಚಾರ ಅಂತಂದ್ರೆ, ಆ ಕೃಪೆನ ಆ ಕನಿಕರನ ಎಲ್ಲಾ ಮನುಷ್ಯರು ಅದೇ ಎಸ್ಪೆಷಲಿ ಅವರು ಯಾವತ್ತೂ ಜೀವಂತವಾಗಿ ಏನ್ ಮಾಡ್ತಾರೆ ನೆನ್ಸ್ಕೊಂತಾರೆ, ಇದೇ ದೇವ್ರು ನಮ್ಗೆ ಕೊಟ್ಟಂತ ಕನಿಕರ, ನಮ್ಮ ಪಾಪಗಳನ್ನ ಕ್ಷಮಿಸ್ಬೇಕು ಅಂತ ಯಾವ ರೂಲ್ಸ್ ಇಲ್ಲ. ಆದ್ರೂ ಕೂಡ ದೇವ್ರೇನ್ ಮಾಡಿದ್ರೆ ನಮ್ಮ ಪಾಪಗಳನ್ನ ಕ್ಷಮಿಸ್ಬಿಟ್ಟು ಏನಂತ ಹೇಳ್ತಾರೆ, ನೀವು ನಿಮ್ ಕ್ಷಮಿಸಿರೋಂತ ಒಂದು ದೇಹನ ನೀವೇನ್ ಮಾಡಿ ದೇವ್ರಿಗೆ ಅರ್ಪಿಸಿ ಅಂತ ಕೇಳ್ತಾರೆ. ಆಮೇಲೆ ಅರ್ಥ ಏನು ಇದು ಅರ್ಪಿಸೋದ ಅರ್ಥ ಏನು ಅಂತ ಹೇಳ್ತಾರೆ ನೋಡಿ ಅಂತಾರೆ ಮುಂದಕ್ಕೆ. ಆಲ್ದೋ ಸೇಂಟ್ ಪಾಲ್ ಡಸ್ ನಾಟ್ ಸೇ ಹೌ ಗ್ರೇಟ್ ದ ಅಡ್ವೊಕೇಟ್ ವಿಲ್ ಮೇಕ್ ದ ಸ್ಯಾಕ್ರಿಫೈಸ್ ಅಕ್ಸೆಪ್ಟಬಲ್, ಯೆಟ್ ದಿಸ್ ಇಸ್ ಟು ಬಿ ಅಂಡರ್ಸ್ಟುಡ್ ಬೈ ಕ್ರಿಶ್ಚಿಯನ್ಸ್ ಹೂ ನೋ ದಟ್ ದೇ ಆರ್ ಅಕ್ಸೆಪ್ಟಬಲ್ ಇನ್ ದ ಬಿಲವೆಡ್ ಆಫ್ಟರ್ ದಟ್ ಕ್ಲಾಸ್ ಹ್ಯಾವ್ ಗಿವನ್ ಅಪ್ ದ ಲೈಫ್ಸ್ ಆಫ್ಟರ್ ದೇ ಹ್ಯಾವ್ ಪುಟ್ ಆಲ್ ಇನ್ ದ ಲಾರ್ಡ್ಸ್ ಹ್ಯಾಂಡ್ ದೇ ಅಂಡರ್ಸ್ಟ್ಯಾಂಡ್ ದೇ ದೆಮ್ಸೆಲ್ಫ್ ಆರ್ ಮೆಂಬರ್ಸ್ ಆಫ್ ದ ಬಾಡಿ ಆಫ್ ಕ್ರೈಸ್ಟ್ ಆರ್ ಟು ಡೈ ಡೈಲಿ. ಸೊ ಹೆಂಗೆ ದೇವ್ರ ನಮ್ಮನ್ನ ಅಂಗೀಕಾರ ಮಾಡ್ತಾರೆ, ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನ ಪಾಪಿಗಳಲ್ಲ ಅಂತ ಏನ್ ಮಾಡ್ತಾರೆ ನಮ್ಮನ್ನ ಕನ್ಸಿಡರ್ ಮಾಡ್ತಾರೆ, ನಮ್ನ ಏನ್ ಮಾಡ್ತಾರೆ ನಮ್ಮ ಬಲಿನ ಏನ್ ಮಾಡ್ತಾರೆ ಸ್ವೀಕಾರ ಮಾಡ್ತಾರೆ. ಇವಾಗ ನಾವು ಇದನ್ನ ಏನ್ ಮಾಡ್ಬೇಕು ಅಂದ್ರೆ ದಿನನಿತ್ಯ ಏನ್ ಮಾಡ್ಬೇಕಂತೆ, ನಾವು ಸಾಯೋರಾಗಿರ್ಬೇಕು ಅಂತ ಹೇಳ್ತಾರೆ. ಏನಂದ್ರೆ ಡೈಯಿಂಗ್ ಡೈಲಿ ಅಂತಂದ್ರೆ ಹೇಳ್ತಾರೆ ಏನ್ ಸಿಟಿ ಇಸ್ ದ ಡೈಲಿ ಎನ್ ಆಪರ್ಚುನಿಟಿ ಕಮ್ಸ್ ಟು ಅಸ್ ಟು ಲೇ ಡೌನ್ ಲೈಫ್ ಇನ್ ದ ಲಾರ್ಡ್ ಸರ್ವಿಸ್ ವೈಲ್ ದಿಸ್ ಈಸ್ ಡೈಯಿಂಗ್ ಡೈಲಿ ಯೆಟ್ ಇನ್ ಅದರ್ ಸೆನ್ಸ್ ಆಫ್ ದ ವರ್ಲ್ಡ್ ಇಟ್ ಈಸ್ ಎ ಸ್ಯಾಕ್ರಿಫೈಸ್ ಟು ದ ಎಂಡ್ ಆಫ್ ಲೈಫ್ ಅಂತ ಹೇಳ್ತಾರೆ. ಅದಕ್ಕೆ
ಇದು ನಾವು ತ್ಯಾಗ ಮಾಡ್ಬೇಕು. ಎಲ್ಲಪ್ಪ ಮಾಡ್ಬೇಕು, ಯಾವಾಗಪ್ಪ ಮಾಡ್ಬೇಕು ಅಂದ್ರೆ ಒಂದಿನ ಒಂದ್ ಕ್ಷಣ ಮಾತ್ರ ಅಲ್ಲ, ಪ್ರತಿನಿತ್ಯ ಏನ್ ಮಾಡ್ಬೇಕು ನಾವು, ನಾ ಮಾಡ್ಬೇಕು ಅಂತ ಹೇಳ್ತಾರ. ಇವಾಗ ಸಾಮಾನ್ಯವಾಗಿ ನಮ್ಗೆ ತ್ಯಾಗ ಅಂತಂದ್ರೆ ಯಾವ ವಿಚಾರದಲ್ಲಿ ಅಂತ ಬರ್ತಾರೆ, ನೀವ್ ಹೇಳ್ರಿ. ಈ ಪ್ರಶ್ನೆ ನಿಮ್ಗೆ ಕೇಳಿದ್ರೆ ನಿಮ್ ಪ್ರಕಾರ ಸ್ಯಾಕ್ರಿಫೈಸ್ ಅಂದ್ರೆ ಏನು, ಯಾವ ವಿಚಾರದಲ್ಲಿ ಸ್ಯಾಕ್ರಿಫೈಸ್ ಮಾಡ್ಬೇಕು ಹೇಳಿ. ಲೌಕಿಕ ಆಸೆಗಳನ್ನ. ಓಕೆ, ಗುಡ್ ಸ್ಟಾರ್. ಲೌಕಿಕವಂತ ಆಸೆಗಳು ಅದರ ನಮ್ಗೇನಂತಾರೆ, ನಮ್ಗೆಲ್ಲರಿಗೂ ಏನಿದೆ ಒಂದು ಗುರಿ ಅಂತ ಏನಾಗಿದೆ ಇದೆ ಅದರ, ನಮ್ಗೆಲ್ಲರಿಗೂ ಏನಿದೆ ಅಂತಂದ್ರೆ ಒಂದು ಆಸೆ ಅಂತ ಏನಾಗಿದೆ ಇದೆ ಅದರ. ಇವಾಗ ನಾವು ಅದನ್ನ ಯಾರಿಗೋಸ್ಕರ ಬಿಟ್ಕೊಡೋಂಗಿರ್ಬೇಕು ಅಂತಂದ್ರೆ ಏನ್ರಿ, ದೇವ್ರಿಗೋಸ್ಕರ ಸತ್ಯಕ್ಕೋಸ್ಕರ ಏನಾಗಿರ್ಬೇಕು ಅದನ್ನ, ಅದನ್ನ ಬಿಟ್ಕೊಡೋ ಏನಾಗಿರ್ಬೇಕು ಅದು ಇರ್ಬೇಕು ಅದರ. ನೋಡಿ ಕೆಲವೊಂದು ವಿಚಾರಗಳು ಹೆಂಗಿರ್ತಾರೆ ಅಂತಂದ್ರೆ ಏನ್ರಿ, ಇದು ನಮ್ಮನ್ನ ದೇವ್ರ ಮಾರ್ಗಕ್ಕೆ ಏನ್ ಮಾಡ್ತಿರ್ತದೆ ಅಡಚಣೆಯಾಗಿರ್ತಾರೆ. ಅಂತದ್ನೆಲ್ಲ ಏನ್ ಮಾಡ್ಬೇಕು ಅಂದ್ರೆ, ನಾವು ದೇವ್ರಿಗೋಸ್ಕರ ನಮ್ಗೆ ಎಷ್ಟೇ ಅದು ಸುಖ ತರ್ಬೋದು, ನಮ್ಗೆ ಎಷ್ಟೇ ಸಂತೋಷ ತರ್ಬೋದು, ನಮ್ಗೆ ಎಷ್ಟೇ ತೃಪ್ತಿ ತರ್ಬೋದು, ಇದನ್ನ ದೇವ್ರಿಗೋಸ್ಕರ ಏನಾಗಿರ್ಬೇಕು, ನಾವು ಬಿಟ್ಕೊಡೋರಾಗಿರ್ಬೇಕು. ಇದು ಒಂದು ರೀತಿ ನಾವು ಮಾಡಂತ ಒಂದು ತ್ಯಾಗ, ಲೌಕಿಕವಾದಂತ ಒಂದು ತ್ಯಾಗಗಳು ಅಲ್ವರ ನೋಡ್ರಿ. ಅದು ಅದೇನಾಗಿರ್ಬೋದು ಎಕ್ಸಾಂಪಲ್, ಇವಾಗ ಲೌಕಿಕವಾದಂತ ಒಂದು ತ್ಯಾಗ ಅಂತಾನೆ ಎಕ್ಸಾಂಪಲ್ ಹೇಳಿ ನೋಡೋಣ. ನಿಮ್ಗೆ ಯಾವ್ದಿದೆ ಉದಾಹರಣೆ, ಯಾವ್ದಾರು ಇದೆಯಾ ನಿಮ್ಗೆ, ಯಾವ್ದಾರು ಅನಿಸ್ತದ? ನಾನು ಹೇಳ್ತೀನಿ ಹೇಳಿ. ಇವನ್ ನನ್ಗೆ ಫಿಶ್ ಅಂದ್ರೆ ತುಂಬಾ ಇಷ್ಟ ತಿನ್ನಕ್ಕೆ, ಅದ್ ಫಿಶ್ ಅಂದ್ರೆ ಅಷ್ಟಿಷ್ಟ. ಈಗ ಯಾರೋ ಬರ್ತಾರೆ ಗೆಸ್ಟ್, ಆಗ ನಾನು ಅದನ್ನ ಅವ್ರಿಗೆ ಕೊಟ್ಬಿಡ್ಬೇಕು, ತ್ಯಾಗ ಮಾಡಿ ಕೊಟ್ಬಿಡ್ಬೇಕು. ನಮ್ ನಾಟ್ ಓನ್ಲಿ ಫಿಶ್, ನಮ್ ಏನ್ ಇಷ್ಟ ಇದೆಯೋ ಅದನ್ನ ನಾವು ಪರರಿಗೆ ಕೊಡ್ಬೇಕು. ಅದು ಒಂದು ಥ್ಯಾಂಕ್ ಯು, ಗುಡ್ ಎಕ್ಸಾಂಪಲ್. ಬೇರೆ ಯಾರಾದ್ರೂ ಹೇಳ್ತೀರಾ, ಯಾರಿಗೋ ಬೇರೆ ಏನೋ ಥಾಟ್ಸ್ ಇದೆಯಾ? ಸಂಬಂಧಗಳು ಬ್ರದರ್. ಓಕೆ, ಸಂಬಂಧಗಳು, ವೆರಿ ಗುಡ್ ಅದರ. ಸೊ ನೋಡ್ಬೇಕ್ರೆ ಅಲ್ಲಿ ನಾವು ಸತ್ಯವೇದಲ್ಲಿ ನೋಡ್ತೀರಿ ಅದರ, ಏನಪ್ಪ ನೋಡ್ತೀರಿ ಅಂದ್ರೆ ಎಲಿಯ ಬಂದ್ಬಿಟ್ಟು ಏನ್ರಿ ಒಂದು ವಿಧ್ವೇ ಸ್ತ್ರೀಗ್ ಮನೆಗೆ ಏನ್ ಮಾಡ್ತಾನೆ, ಅಲ್ಲಿ ಬರ್ತಾನೆ. ಅದರ ವಿಧ್ವೇ ಸ್ತ್ರೀ ಹತ್ರ ಏನ್ ಕೇಳ್ತಾನೆ, ನೀ ಹತ್ರ ಏನಮ್ಮ ಇದೆ ಅಂತ ಕೇಳ್ಬೇಕ್ರೆ ವಿಧ್ವೇ ಸ್ತ್ರೀ ಏನಂತ ಹೇಳ್ತಾಳೆ, ಮೊಗೆಯಲ್ಲಿ ಹಿಟ್ಟು, ಒಂದು ಇಡೀ ಎಷ್ಟು ಹಿಟ್ಟಿದೆ, ಅದನ್ನ ನಾನು ಏನ್ ಮಾಡ್ಬೇಕು ಅಂತಿದ್ದೀನಿ, ನಾನು ಒಂದು ರೊಟ್ಟಿ ಮಾಡ್ಕೊಂಡು ತಿಂದಿ ನಾನು ನನ್ನ ಮಕ್ಳು ಏನ್ ಮಾಡ್ಬೇಕು ಅಂತಿದ್ದೀರಿ, ಸಾಯ್ಬೇಕು ಅಂತಿದ್ದೀರಿ ಅಲ್ವರ. ಅವಾಗ ಎಲಿಶಾ ಸರಿ ಎಲಿಯ ಏನ್ ಹೇಳ್ತಾರಂದ್ರೆ, ಆ ರೊಟ್ಟಿನ ಮಾಡ್ಬಿಟ್ಟು ಮೊದಲು ಏನ್ ಮಾಡು ನೀವು ನನ್ಗೆ ಕೊಡು ಅಂತ ಹೇಳ್ತಾರ. ಇವಾಗ ಅಲ್ಲಿ ಕೊಡು ಅಂತ ಹೇಳ್ಬೇಕ್ರೆ ಆ ಸ್ತ್ರೀಗೆ ಆ ಡಿಸಿಷನ್ ತಗೊಂಡ್ಬೇಕ್ರೆ ತುಂಬಾ ಅನುಕೂಲವಾಗಿತ್ತ ಇಲ್ಲ ಕಷ್ಟವಾಗಿತ್ತ? ಕಷ್ಟ ಕಷ್ಟ. ಅದರ ಯೋಚನೆ ಮಾಡಿಂತೀನಿ ನಾವು, ಆ ಸಿಚುವೇಶನ್ ಇದ್ರೆ ನಮ್ ಲೈಫ್ ಹೆಂಗಿರೋದು ಯೋಚನೆ ಮಾಡ್ತೀರ? ಮತ್ತೆ ಏನು ಇಲ್ಲ ಅದರ, ಏನು ಇಲ್ಲ, ಇನ್ ಮುಂದಕ್ಕೆ ಟೋಟಲ್ ಬ್ಲಾಂಕ್, ನಮ್ಮ ಮತ್ತೆ ಇರೋದೇ ಇಷ್ಟು ಅದರ. ಅದನ್ನ ನಾವು ದೇವ್ರಿಗೋಸ್ಕರ ಕೊಡಕ್ ರೆಡಿ ಆಗಿದ್ದೀರಾ ಅಂತಂದ್ರೆ, ನಮಗ್ ಪ್ರೆಷಸ್ ಆಗಿರೋಂತ ಕಾರ್ಯಗಳನ್ನ ಯಾರಿಗೋಸ್ಕರ ಬಿಟ್ಕೊಡಕ್ ರೆಡಿ ಆಗಿರ್ಬೇಕು ಏನ್ರಿ? ದೇವ್ರಿಗೋಸ್ಕರ ಏನಾಗಿರ್ಬೇಕು, ಸತ್ಯಕ್ಕೋಸ್ಕರ ಏನಾಗಿರ್ಬೇಕು, ನಾವು ಬಿಟ್ಕೊಡಕ್ ಏನಾಗಿರ್ಬೇಕು, ನಾವು ರೆಡಿ ಆಗಿರ್ಬೇಕು ಅಲ್ವರ. ಅದೇ ತರ ನೋಡ್ಬೇಕ್ರೆ ನಮ್ಮ ಏನ್ರಿ ನಿರ್ಮಲಷ್ಟು ಕೂಡ ಸಂಬಂಧಿಕರು ಅದರ, ಈಗ ಸಂಬಂಧಿಕರನ್ನ ಬಿಡೋದು ಕೂಡ ಏನ್ರಿ ಅದು ಕೂಡ ಒಂದ್ ತ್ಯಾಗನೆ. ಯೇಸು ಕ್ರಿಸ್ತ ಹೇಳ್ತಾರೆ ಯಾರನ್ನ ಶಿಷ್ಯನಾಗ್ಬೇಕು ಅಂತಂದ್ರೆ ಏನಾಗ್ಬೇಕಂತೆ? ಏನ್ರಪ್ಪ ಎಲ್ಲರೂ ಸೈಲೆಂಟ್ ಆಗಿದ್ದೀರಾ, ಎಲ್ಲ ಮೊಬೈಲ್ ಆನ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡಿದೀರಾ? ಅಲ್ರ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಇವನ್ ತನ್ನ ಸ್ವಂತ ಜೀವಿತನ ಹಾಗೆ ಮಾಡಿದ್ರೆ ಅವನ್ ಏನಾಗದಿಕ್ ಸಾಧ್ಯ ಇಲ್ಲ. ಶಿಷ್ಯನಾಗದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರ. ಹಂಗಾರೆ ಇವಾಗ ಅದನ್ನ ಬಿಡ್ಬೇಕು ಅಂತಂದ್ರೆ ಅಷ್ಟ್ ಈಸಿನಾ ಅಂದ್ರೆ ಇಲ್ಲ. ಕೆಲವು ಜನಕ್ಕೆ ಏನಾಗ್ಬಿಡ್ತಾರೆ, ಕೆಲವು ಜನಕ್ಕೆ ತುಂಬಾ ಈಸಿ ಆಗ್ಬಿಡ್ತಾರೆ, ಯಾಕಂದ್ರೆ ಅವ್ರಿಗೆ ಇವ್ರಿಗೆ ಅಟ್ಯಾಚ್ಮೆಂಟ್ ಇರಲ್ಲ ಅದರ, ಅದನ್ನ ಈಸಿಯಾಗಿ ಬಿಟ್ಕೊಡಕ್ ಈಸಿ. ಆದ್ರೆ ಕೆಲವು ಜನಕ್ಕೆ ಎಷ್ಟು ಅಟ್ಯಾಚ್ಮೆಂಟ್ ಇರ್ತಾರೆ ಅಂದ್ರೆ ಅದನ್ನ ಬಿಡೋದಿಕ್ಕೇನ್ರಿ ಅವ್ರಿಗೆ ತುಂಬಾ ಕಷ್ಟ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ಏನಂತಂದ್ರು, ನಿಮ್ ಕೈ ಪಾಪ ಮಾಡೋದಾದ್ರೆ ಏನ್ ಮಾಡಿ, ನೀವು ಕೈನ ಕತ್ತರಿಸಿ. ನಿಮ್ ಕಣ್ಣು ಪಾಪ ಮಾಡೋದಾದ್ರೆ ಕಣ್ಣನ್ನ ಏನ್ ಮಾಡಿ, ನೀವು ಕಾಲ್ ಪಾಪ ಮಾಡಿದ್ರೆ ಕಾಲ್ ಕಟ್ ಮಾಡಿ ಅಂತ ಹೇಳ್ತಾರೆ ಅದರ. ಇವಾಗ ಯಾರು ಶುಗರ್ ಬಂದ್ಬಿಟ್ಟು ಕಾಲ್ ಏನೋ ಇನ್ಫೆಕ್ಷನ್ ಆಗ್ಬಿಟ್ರೆ ಡಾಕ್ಟರ್ ಹೆಂಗ್ ಗೊತ್ತಾಗ ಮಾಡ್ತಾರೆ, ಕಾಲ್ನ ಕಟ್ ಮಾಡ್ಬಿಡ್ತಾರೆ. ಯಾಕೆ ಅದು ಇನ್ಕ್ಯೂರಬಲ್ ಡಿಸೀಸ್ ಆಗ್ಬಿಡ್ತಾರೆ. ಅದಕ್ಕೆ ಬೆಸ್ಟ್ ರೆಮಿಡಿ ಏನಂದ್ರೆ ಇಡೀ ದೇಹ ಕಡ್ಬಿಟ್ಟ ಅಂದ್ರೆ ಇಡೀ ದೇಹನೇ ಕೊಳ್ತಾರೋಗ್ಬಿಟ್ಟು ಕಾಲ್ನೇ ಕಟ್ ಮಾಡ್ಬಿಡ್ತಾರೆ. ಇಟ್ ಇಸ್ ಒನ್ ಆಫ್ ದ ರೆಮಿಡಿ ಅದು ಅದರ. ಅದೇ ತರ ಏನ್ರಿ
ಕಣ್ಣಿಗೆ ಕ್ಯಾನ್ಸರ್ ಬಂದ್ಬಿಟ್ರೆ ಡಾಕ್ಟರ್ ಹೆಂಗ್ ಗೊತ್ತಾಗ ಮಾಡ್ತಾರೆ, ಕಣ್ಣಿನ ಕಿತ್ತಾಕ್ ಬಿಡ್ತಾರೆ. ಯಾಕಂದ್ರೆ ಅದು ಹಂಗೆ ಇದ್ರೆ ಇನ್ನೊಂದು ಕಣ್ಣಿಗೆ ಏನಾಗ್ಬಿಡ್ತಾರೆ, ಸ್ಪ್ರೆಡ್ ಆಗ್ಬಿಡ್ತಾರೆ ಅಂತಂದ್ರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ನಮ್ಮ ಜೀವಿತದಲ್ಲಿ ಕೂಡ ನಮ್ಗೆ ತುಂಬಾ ಇಷ್ಟ ಏನ್ರಿ ನೋಡಂತದ್ದು ಅದರ ಕೆಲವು ವಿಚಾರ ಇದೆ ನೋಡಂತದ್ದು ಅದರ ಇದೆಲ್ಲ ನಮ್ಗೆ ತುಂಬಾ ಇಷ್ಟ ಅಂತಂದ್ರೆ ಇದನ್ನ ಏನ್ ಮಾಡ್ಬೇಕು, ನಾವು ಬಿಟ್ಬಿಡ್ಬೇಕು. ಯಾರಿಗೋಸ್ಕರ ಬಿಡ್ಬೇಕು? ಅಲ್ಲಿ ಸತ್ಯವೇದದಲ್ಲಿ ಏನ್ ಹೇಳ್ತಾ ಅಂದ್ರೆ, ಎರಡು ಕಣ್ಣುಳ್ಳವರಾಗಿ ಏನ್ರಿ ನೀವ್ ಆರ್ದಿರಂತ ಒಂದು ಒಂದು ಪಾಪವನ್ನ ಮಾಡೋದಕ್ಕೆ ಹೋಗೋದಕ್ಕಿಂತ ಏನ್ರಿ ಒಂದು ಕಣ್ಣು ಉಳ್ಳವನಾಗಿ ನಿತ್ಯ ಜೀವ ಸೇರೋದೇನ್ರಿ ಎಷ್ಟೋ ಬೆಟರ್. ಅದರ ನಾವು ಏನ್ರಿ ನಾವು ಹೋಗ್ತಾ ಇರೋದೇ ಅಂತ ನೇಚರ್, ಡಿವೈನ್ ನೇಚರ್. ದೈವಿಕ ಸ್ವಭಾವಕ್ಕೆ ಹೋಗ್ಬೇಕಾದ್ರೆ ಏನ್ರಿ ಎಲ್ಲವನ್ನೂ ತ್ಯಾಗ ಮಾಡಿ ಹೋಗೋದೇನ್ರಿ ಎಷ್ಟೋ ಉತ್ತಮ ಅಂತ ಹೇಳ್ತಾ ಇದಾರೆ. ಇದನ್ನ ನಾವೇನ್ ಮಾಡ್ಬೇಕು, ನಾವು ಸ್ಯಾಕ್ರಿಫೈಸ್ ಮಾಡ್ಬೇಕು ಡೈಲಿ ಏನ್ರಿ ದಿನನಿತ್ಯ ನಾವು ಎಂತ ತ್ಯಾಗ ಮಾಡಂತ. ಅದರ ಆಮೇಲೆ ಬೇರೆ ಎಕ್ಸಾಂಪಲ್ಸ್ ಏನೋ ಇದೆಯಾ, ಬೇರೆ ಏನಾದ್ರೂ ಹೇಳ್ತೀರಾ? ಕುಮಾರ್ ಬ್ರದರ್ ಹೇಳಿ. ಇವಾಗ ಒಬ್ರು ಸಿಸ್ಟರ್ ಹೇಳಿ, ನಾವು ನಮ್ಮನ್ನ ನಿರಾಕರಿಸಿಕೊಂಡು ಎಂಟರ್ಟೈನ್ಮೆಂಟ್ ಎಲ್ಲ ಒಂದು ಯಾವ್ದೊಂದು ಆಕ್ಟಿವಿಟೀಸ್ ಎಲ್ಲ ನಾವು ತ್ಯಾಗ ಮಾಡಬೇಕು. ಏನೋ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಯಾವ್ದಾರು ಇದೆಯಾ ನಿಮ್ಗೆ, ನಿಮ್ಮ ಜೀವಿತದಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಂತ ಅನುಭವಗಳು ಯಾವ್ದಾರು ಇದೆಯಾ? ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಯಾವ್ದಾರು ಇದೆಯಾ ನಿಮ್ಗೆ ಅನಿಸ್ತದ? ಕೆಟ್ಟ ಅಭ್ಯಾಸಗಳನ್ನ ಬಿಡೋದು ಅದರ ಓಕೆ. ಕೆಟ್ಟ ಅಭ್ಯಾಸ ಮಾತ್ರ ಅಲ್ಲ, ಒಳ್ಳೇದ್ನ ದೇವ್ರಿಗೆ ಸೇವೆ ಮಾಡಕ್ ನಾವು ಬಿಟ್ಕೊಡೋರಾಗಿರ್ಬೇಕು. ಗುಡ್. ಅನುಸಿಷ್ಟ ನೀವೇನ್ ಹೇಳ್ತೀರಾ ಸ್ಯಾಕ್ರಿಫೈಸ್ಗೆ, ಏನ್ ಎಕ್ಸಾಂಪಲ್? ಅದೇ ಇಹಲೋಕದ ಸಂಬಂಧಗಳನ್ನೇ ಹೇಳ್ತೀನಿ, ಅದನ್ನು ಪ್ರಾಪಂಚಿಕ ಸಂಬಂಧಗಳು ಅದ್ರನ್ನ ಬಿಡೋದು. ಓಕೆ, ಪ್ರಾಪಂಚಿಕ ಸಂಬಂಧಗಳನ್ನ ಬಿಡೋದು. ಗುಡ್. ಓಕೆ, ಅಂದ್ರೆ ಏನು ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಟೋಟಲ್ ಕಟ್ ಆಫ್ ಮಾಡ್ಬೇಕಾ? ಇಲ್ಲ, ಯಾವ್ದು ದೇವರ ವಾಕ್ಯಕ್ಕೆ ವಿರೋಧವಾಗಿ ಬರ್ತಾರೋ ಅವರಿಂದ ನಾವು ದೂರ ಹೋಗೋದು. ಓಕೆ, ಗುಡ್. ದೇವರ ವಾಕ್ಯಕ್ಕೆ ವಿರೋಧ ಬಂದಾಗ ಅಂದ್ರೆ ಯಾವ ತರ, ಉದಾಹರಣೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ಅಂತಂದ್ರೆ ಎಕ್ಸಾಂಪಲ್ ಯಾವ್ದಾರ ಇದೆಯಾ ನಿಮ್ಗೆ? ನಮ್ ನಂಬಿಕೆಗಳು ನಂಬಿಕೆಗೆ ಅದು ಕುಂದು ಬರುತ್ತಲ್ಲ ಅಂತ ವಿಷಯದಲ್ಲಿ ನಾವು ಹೋಗ್ಬಾರ್ದು. ಗುಡ್. ಅದರ ನಮ್ ನಂಬಿಕೆಗೆ ಅದರ ನಮ್ಮ ದೇವರ ಒಂದು ವಾಕ್ಯದ ಸತ್ಯದಕ್ಕೆ ಪ್ರಕಾರ ನಾವ್ ಏನ್ ಮಾಡ್ತೀವಿ, ಕೆಲವು ವಿಚಾರಗಳನ್ನ ನಂಬ್ತೀರಿ, ಅದನ್ನ ನಮ್ಮ ಸಂಬಂಧಿಕರಿಗೋಸ್ಕರ ಏನ್ ಮಾಡಕ್ ಆಗಲ್ಲ, ನಾವು ಅದನ್ನ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದರ ಅವಾಗ ಕಾಂಪ್ರಮೈಸ್ ಮಾಡ್ಕೊಂಡು ಹೋದವಾಗ ಏನಾಗ್ಬಿಡ್ತ ಅಂದ್ರೆ ನಾವು ದೇವ್ರನ್ನ ಸತ್ಯನ ಏನ್ ಮಾಡ್ದಂಗೆ ಅಲ್ಲಿ ಬಿಟ್ಕೊಟ್ಟಂಗ ಆಗ್ತಲ್ಲ. ರಸ ನೋಡ್ಬೇಕಾದ್ರೆ ಅವ್ರ ಕಲಾಚಾರಗಳು, ಅವರ ಒಂದು ಏನಂತಾರೆ ಮಾರ್ಗಗಳು, ಅಥವಾ ಅವರ ಒಂದು ಏನ್ತಿರ್ಬೇಕು ಪೂಜೆ ಪುರಸ್ಕಾರಗಳು ಧರ್ಮಗಳನ್ನ ನಾವು ಖಂಡಿತವಾಗ ಆಚರಣೆ ಮಾಡಕ್ ನಮ್ಗೇನಾಗಲ್ಲ, ಅದು ಖಂಡಿತವಾಗ ಸಾಧ್ಯ ಇಲ್ಲ. ಒಪ್ಪಣಕ್ಕೆ ನಮ್ಗೇನಿಲ್ಲ, ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಯಾರಿಗೆ ವಿರುದ್ಧ ಅಂತಂದ್ರೆ ದೇವರಿಗೆ ಏನಾಗಿದೆ ಅದು ವಿರುದ್ಧವಾಗಿದೆ ಅಲ್ವಾ. ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಒಂದ್ ದುಡವಾಗಿರೋಂತ ಒಂದು ಏನಂತಾರೆ ಡಿಸಿಷನ್ ನಾವ್ ಏನ್ ಮಾಡ್ಬೇಕು ನಾವು ತಗೊಬೇಕು, ಅದನ್ನ ಏನ್ ಮಾಡ್ಬೇಕು ಅದನ್ನ ನಾವು ಬಿಡಂಗ ಏನಾಗಿರ್ಬೇಕು ಅಲ್ಲಿ ಇರ್ಬೇಕು ಅಲ್ವಾ. ಓಕೆ, ನೆಕ್ಸ್ಟ್ ಬೇರೆ ಏನ್ ಯಾರಾದ್ರೂ ಹೇಳ್ತೀರಾ, ಯಾವ್ದಾರ ಬೇರೆ ಎಕ್ಸಾಂಪಲ್ ಹೇಳಿ? ಹೇಳಿ ಬ್ರದರ್. ನಮಗ ನಾವು ಈಗ ಲೌಕಿಕವಾಗಿ ಅಂತ ಜನರಿಗೆ ನಮಗ್ ಇರೋದ್ ಆದರೆ ಅದು ಸತ್ಯ ರೀ. ಆದ್ರೆ ನಮ್ಮ ಕ್ರಿಶ್ಚಿಯಾನಿಟಿ ಒಳಗನ ರೀ ನಮಗ್ ಈ ಸತ್ಯ ಅನ್ಬಿಟ್ಟು ಬೇರೆ ನಮ್ಮ ಕ್ರಿಶ್ಚಿಯಾನಿಟಿ ನಮಗ ಇರೋದ್ ಆದಾರ ಈಗ ಅದನ್ನ ನಾವು ಅವ್ರಿಗೆ ಅವ್ರ ಕೂಡ ನಾವು ಹೊಂದಾಣಿಕೆ ಆಗ್ಬಾರ್ದು, ಅದು ಒಂದು ನಮಗ್ ಬಹಳ ಇದೆ. ಅವರೇ ನಮಗ್ ದೊಡ್ಡ ಇದಾಗ್ಬಿಟ್ಟಾರ ತಿರುಗಿ. ಓಕೆ, ಸೊ ಅದು ಒಂದು ಏನ್ರಿ ಎಕ್ಸಾಂಪಲ್ ನೋಡ್ಬೇಕ್ರೆ, ಸುಳ್ಳು ಕ್ರಿಸ್ತವರು, ಸುಳ್ಳು ಬೋಧಕರು, ಅದರ ಸಹೋದರು ಸಹೋದರು ಅಂತ ಹೇಳ್ಕೊಂಡು, ಅಥವಾ ಏನ್ರಿ ನಾಮಿನಲ್ ಕ್ರಿಶ್ಚಿಯನ್ಸ್ ಲೋಕದಂತ ಅನೇಕ ಕ್ರೈಸ್ತವರು ಅಲ್ಲಿ ಅನೇಕ ಏನಾದ್ರೂ ಸಂಭಾಷಿಸಿದ್ರೆ ಅವ್ರಿಗೆ ನಾವ್ ಏನಾದ್ರು ಹೇಳ್ಕೋದ್ರೆ ನಮಗ ಉಲ್ಟಾ ಏನಾದ್ರೂ ಮಾತಾಡ್ತಾರೆ. ಓಕೆ, ಸೊ ಅದ್ ನೋಡ್ಬೇಕಾದ್ರೆ ಸತ್ಯಕ್ಕೆ ವಿರುದ್ಧವಾಗಿರೋಂತ ವ್ಯಕ್ತಿಗಳ ಜೊತೆ ನಾವ್ ಏನ್ ಮಾಡಕ್ಕಲ್ಲ, ಜಾಸ್ತಿ ಅನ್ಯೋನ್ಯತೆ ನಾವ್ ಇಟ್ಕೊಳಕ್ಕೆ ನಾವ್ ಖಂಡಿತವಾಗೇನಿಲ್ಲ, ನಮ್ಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ದೇವ್ರ ವಾಕ್ಯಕ್ಕೆ ಏನಾಗಿದೆ ವಿರುದ್ಧವಾಗಿದೆ. ಅದರ ಯೇಸುಕ್ರಿ ಏನಾದ್ರು ಆತರ ಮಾಡಿದ್ರ ಸತ್ಯಕ್ಕೆ ವಿರುದ್ಧವಾಗಿರೋ ಜೊತೆಗೆ ಸಹೋದರಗಳನ್ನ ಬಿಟ್ಟು ಅವ್ರು ಹೊರಗಡೆ ಬಂದ್ರಿ ಅವ್ರು. ಓಕೆ, ಯಾರ ಸಹೋದರಗಳನ್ನ ಬಿಟ್ಟು ಎಲ್ಲೋದ್ರು ಯೇಸುಕ್ರಿಸ್ತು ಅಡವಿಗೆ ಬಂದ್ಬಿಟ್ರಿ ಅವ್ರು ವಾಕ್ಯಕ್ಕೆ ವಿರುದ್ಧವಾಗಿ ಅವ್ರು ಯಾರು ವಿರುದ್ಧ ಪರಿಸರ ಸದಸ್ಯರು. ಹ್ಮ್, ಅವ್ರು ಯಾವಾಗ ಅವ್ರಿಗೆ ವಾಕ್ಯನ ಅವ್ರು ಅಂಗೀಕಾರ ಮಾಡ್ಕೊಳ್ಳಲ್ಲ ಅವ್ರು ತಮ್ಮ ಅಧ್ಯಕ್ಷ ಆಗ್ಬಿಟ್ರು. ವೆರಿ ಗುಡ್. ಅಲ್ಲ ರಸ ನೋಡ್ಬೇಕ್ರೆ
ಯೇಸು ಕ್ರಿಸ್ತ ಕೂಡ ನೋಡ್ಬೇಕ್ರೆ ಏನ್ರಿ ಪ್ರಾಕ್ಟಿಕಲ್ ಆಗಿ ನಡೆದು ನೋಡಿಸಿದಾರ ಅದನ್ನ, ಅಂದ್ರೆ ಎಕ್ಸಾಂಪಲ್ ನೋಡ್ಬೇಕ್ರೆ ಅವರು ಉಪದೇಶಕ್ಕೆ ಒಪ್ಪದಿರಂತ ಅನೇಕ ಜನಗಳು ಯಾರಪ್ಪ ಇದ್ರು, ಫರಿಸಿಯರು ಸದೀಶಿಯರು ಎಲ್ಲ ಇದ್ರು ಅದರ. ಸೊ ಅದೇನಾಯ್ತು ಅಂತಂದ್ರೆ ಈ ಫರಿಸಿಯರ್ ಸದೀಶಿಯರಿಗೆ ಹೋಗ್ಬಿಟ್ಟು ಯೇಸು ಕ್ರಿಸ್ತ ಉಪದೇಶ ಏನಾಗ್ತಾ ಇರಲ್ಲ, ಆಗ್ತಾ ಇರಲ್ಲ. ಯೇಸು ಕ್ರಿಸ್ತನ ಸಾಯಿಸ್ಬೇಕು ಅಂತ ಹೆಸರಿಸಿ ಹೊಂಚಾಕಿದ್ರು. ಅವಾಗ ಯೇಸು ಕ್ರಿಸ್ತ ಏನ್ ಮಾಡಿದ್ರೆ ಇವರು ಒಂದು ಅನ್ಯೋನ್ಯತೆ ಏನ್ ಮಾಡಿದ್ರು ಅವರು ಕಟ್ ಆಫ್ ಮಾಡಾಕ್ಬಿಟ್ರು. ಅಂದ್ರೆ ಯೇಸು ಕ್ರಿಸ್ತನಿಗೂ ಇಸ್ರೇಲ್ ಜನಗಳಿಗಿನಂತ ಅನ್ಯೋನ್ಯತೆ ಯಾವ ತರ ಇತ್ತು? ಬೈಬಲ್ ಏನೋ ವಾಕ್ಯ ಇದೆಯಾ ಯಾವ ತರ ಸಂಬಂಧ ಇತ್ತು ಯೇಸು ಕ್ರಿಸ್ತನಿಗೂ ಇಸ್ರೇಲ್ ಜನಗಳಿಗಿರೋ ಸಂಬಂಧ ಯಾವ ತರ ಇತ್ತು ಸಂಬಂಧ? ಬೈಬಲ್ ಏನೋ ವಾಕ್ಯ ಹೇಳ್ತಾರೆ, ಓದಿದಿರಾ? ಹುಳಿ ಹಿಟ್ಟಿಗೆ ಹೋಲಿಸ್ತಾರೆ ಬ್ರದರ್, ಹುಳಿ ಹಿಟ್ಟಿಗೆ ಹೋಲಿಸ್ತಾರೆ. ಓಕೆ, ಮನುಷ್ಯನ ಸಂಬಂಧಪಟ್ಟಂಗೆ ಹೇಳಿ, ಮನುಷ್ಯನ ದೃಷ್ಟಿಯನ್ನ ಆಂಗಲ್ ಅಲ್ಲಿ. ಅಂದ್ರೆ ನಾವು ಇವಾಗ ಮನುಷ್ಯನಲ್ಲಿ ಇವಾಗ ನಾವು ಸಂಬಂಧ ಇದೆ, ತಾಯಿ ಮಕ್ಕಳು, ಆಮೇಲೆ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಈ ತರ ಯೇಸು ಕ್ರಿಸ್ತನಿಗೂ ಇಸ್ರೇಲ್ಗೆ ಯಾವ ತರ ಸಂಬಂಧ ಇತ್ತು? ನಂಬಿಕೆ, ಇಸ್ರೇಲ್ ಜನರು ನಂಬಿಕೆ ಓದಿ ಒಂದು ವಾಕ್ಯ Matthew 23:37 ನೋಡಿ, Matthew 23:37 ನೋಡಿ. ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನನ್ನು ಕಳಿಸಿಕೊಟ್ಟವರಲ್ಲಿ ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು ನೋಡಿರಿ. ಹೇಳ್ತಾರೆ ಕೋಳಿ ತನ್ನ ಮರಿಗಳು ಅಂತ ಹೇಳ್ತಾರೆ, ಅಂದ್ರೆ ಕೋಳಿ ಮರಿ ಅದರ ನಾವು ವಿಡಿಯೋ ಕಳಿಸಿ ನೋಡಿದ್ರ ಅದಲ್ಲೇ ಕೋಳಿ ಮತ್ತೆ ಮರಿಗಿರ ಸಂಬಂಧ ಅಲ್ದರ. ಆತರ ಯೇಸು ಕ್ರಿಸ್ತನ್ಗೂ ಇಸ್ರೇಲ್ ಜನಗಳಿಗಿರಂತ ಸಂಬಂಧ. ಇಸ್ರೇಲ್ ಜನಗಳು ಯಾರು ಅಂತಂದ್ರೆ ದೇವ್ರ ಅನ್ಯತೆಯಲ್ಲಿ ಸೇರಿದವರು, ಅದರ ದೇವ್ರಿಗೆ ಒಡಂಬಡಿಕೆಯಲ್ಲಿ ಸೇರಿದವರು, ಅದರ ದೇವ್ರಿಗೆ ಪ್ರಿಯರು. ಅಂದ್ರೆ ದೇವ್ರು ಎಷ್ಟು ಪ್ರೀತಿ ಮಾಡೋದು ಅಂತಂದ್ರೆ ಎಲ್ಲಾ ಒಡಂಬಡಿಕೆ ಆಶೀರ್ವಾದ ಕೃಪೆ ಎಲ್ಲಾ ಒಂದು ಪ್ರವಾದಿಗಳು ಎಲ್ಲಾ ಒಂದು ವಾಗ್ದಾನಗಳನ್ನ ಕೊಟ್ಟಿದ್ ಯಾರಿಗಂತೆ ಇಸ್ರೇಲ್ ಜನಗಳಿಗೆ. ಇವಾಗ ಅವ್ರ ಜೊತೆಗೆ ದೇವರು ಆ ಒಂದು ಸಂಬಂಧ ಬಿಟ್ಟು ಯೇಸು ಕ್ರಿಸ್ತ ದೂರ ಆಗ್ಬೇಕಂದ್ರೆ ಈಸಿನ ಅಂತಂದ್ರೆ ಇಲ್ಲ, ತುಂಬಾ ಕಷ್ಟವಾಗಿತ್ತು. ಆದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಅದನ್ನ, ಅದನ್ನ ಬಿಟ್ರ ಇಲ್ಲ ಯಾತಕ್ಕೋಸ್ಕರ ಬಿಟ್ರು? ಹತ್ತಿಕ್ಕೋಸ್ಕರ, ದೇವ್ರಿಗೋಸ್ಕರ ಏನ್ ಮಾಡಿದ್ರು? ಬಿಟ್ರು. ಆದ್ರೆ ಅದೇ ತರ ಅವ್ರಿಗೆ ಪ್ರಾಣ ಕೂಡ ಏನಾಗಿದ್ರು ಕೊಡೋದಿಕ್ಕೆ ಅವರು ಸಿದ್ಧವಾಗಿದ್ರು. ಅದರ ಹಂಗಾರೆ ದೇವ್ರ ಮಕ್ಕಳು ತ್ಯಾಗ ಮಾಡ್ಬೇಕು ಅಂತಂದ್ರೆ ಯಾವ್ದನ್ನ ವಿಚಾರಗಳನ್ನ ತ್ಯಾಗ ಮಾಡ್ಬೇಕು ಅಂತಂದ್ರೆ ಕೆಲವು ವಿಚಾರಗಳು ದೇವ್ರಿಗೆ ಯಾವ್ದು ಇಷ್ಟ ಇಲ್ಲ ಅಂತ ಹೇಳ್ತಾರೋ ಅದನ್ನ ಏನ್ ಮಾಡ್ಬೇಕು? ಅದನ್ನ ಬಿಟ್ಬಿಡೋದೇನ್ರಿ, ತುಂಬಾ ಒಳ್ಳೇದು ಅಲ್ವರ. ಆಮೇಲೆ ಬೇರೆ ಇನ್ಯಾವ್ದು ಬಿಡ್ಬೇಕು ಹೇಳ್ರಿ? ಇವಾಗ ನೋಡಿ ನಾವ್ ಏನ್ ನೋಡಿದಿರಿ ಅಂತಂದ್ರೆ ಲೌಕಿಕವಾಗಿರಂತ ವಿಚಾರಗಳು ಸಂಬಂಧಗಳನ್ನ ನೋಡಿದ್ರಿ. ಓಕೆ, ಆಮೇಲೆ ಏನ್ರಿ ನಮ್ಮ ಸಹೋದರಗಳಿಗೆ ಕೊರತೆ ಇರ್ಬೇಕಾರೆ ನಮ್ಮ ಹತ್ರ ಕಷ್ಟ ಇದ್ರು ಸರಿ ನಾವ್ ಏನ್ ಮಾಡ್ಬೇಕು ಅವ್ರಿಗೆ ಅವ್ರಿಗೆ ನಾವು ಕೊಡೋರಾಗಿರ್ಬೇಕು ನೋಡಿದ್ರೆ. ಅದ್ರ ಆಮೇಲೆ ಇನ್ನೊಂದು ಆಂಗಲ್ ಇದೆ ನೋಡಿರ್ತೀನಿ. ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿ ನಾವು ಅದ್ರಲ್ಲಿ ಓದೋಣ. ನಮ್ಮ ಹಿರಿಯ ಸಹೋದರ ಹೇಳ್ತಾರೆ ಏನಂತಂದ್ರೆ, ವೈಲ್ ದಿಸ್ ಈಸ್ ಡೈಲಿ ಡೈಯಿಂಗ್, ಯೆಟ್ ಇನ್ ಅನದರ್ ಸೆನ್ಸ್ ಆಫ್ ದ ವರ್ಡ್ ಇಟ್ ಈಸ್ ಎ ಸ್ಯಾಕ್ರಿಫೈಸ್ ಟು ದ ಎಂಡ್ ಆಫ್ ಲೈಫ್. ಅವರ್ ಲಾರ್ಡ್ ಜೀಸಸ್ ಸೆಡ್, ಐ ಹ್ಯಾವ್ ಎ ಬ್ಯಾಪ್ಟಿಸಮ್ ಟು ಬಿ ಬ್ಯಾಪ್ಟೈಸ್ ವಿತ್ ಅಂಡ್ ಹೌ ಐ ಆಮ್ ಸ್ಟ್ರೈಟನ್ಡ್ ಅಂಟಿಲ್ ಇಟ್ ಬಿ ಅಕಂಪ್ಲಿಶ್ಡ್. ಇನ್ ಒನ್ ಸೆನ್ಸ್ ಈಸ್ ಸ್ಯಾಕ್ರಿಫೈಸ್ ವಾಸ್ ಅಕ್ಸೆಪ್ಟೆಡ್ ಅಟ್ ಜೋರ್ಡನ್, ಇನ್ ಅನದರ್ ಸೆನ್ಸ್ ಇಟ್ ವಾಸ್ ಡೇ ಬೈ ಡೇ ಅಂಟಿಲ್ ದಟ್ ಬ್ಯಾಪ್ಟಿಸಮ್ ವಾಸ್ ಕಂಪ್ಲೀಟೆಡ್ ಆನ್ ದ ಕ್ರಾಸ್ ಅಂಡ್ ಈ ಕ್ರೈಡ್ ಇಟ್ ಈಸ್ ಫಿನಿಶ್ಡ್. ಅಂದ್ರೆ ಯೇಸು ಕ್ರಿಸ್ತನ್ ಮಾತು ಹೇಳ್ತಾರೆ, ಅದರ ನಾನು ತಗೊಂಬೇಕಂತ ದೀಕ್ಷಿಸ್ತಾನ ಇನ್ನೊಂದುಂಟು, ಅದನ್ನ ನೆರವೇರಿಸೋ ತನಕ ಎಷ್ಟೋ ಇಕ್ಕಟ್ಟಿನಲ್ಲಿ ಏನಾಗಿದ್ದೀನಿ ನಾನು ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತು ದಿನನಿತ್ಯ ಏನ್ರಿ ಮಾಡ್ತಾ ಇದ್ರು, ತ್ಯಾಗನ ಮಾಡ್ತಾ ಇದ್ರು, ಇನ್ನೊಂದು ಇತ್ತಂತೆ, ಅದನ್ನ ನಾನು ನೆರವೇರಿಸೋ ತನಕ ಎಷ್ಟೋ ಇಕ್ಕಟ್ಟಿನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಅದರ ಅದು ಒಂದು ಫಿಸಿಕಲ್ ಆಗಿ ಲಿಟರಲ್ ಆಗಿರೋ ಡೆತ್, ಲಾಸ್ಟ್ ಡೆತ್. ಆದ್ರೆ ದಿನ ಏನ್ ಮಾಡ್ತಾ ಇದ್ರು ಅವರು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು ಅಂತ ನೋಡ್ತಿದ್ರ. ಅದೇ ತರ ನಮ್ ಜೀವಿತದಲ್ಲಿ ಇವೆಲ್ಲ ನಮ್ಗೆ ಹೊರಗಡೆ ಸಂಬಂಧಪಟ್ಟಂತ ತ್ಯಾಗಗಳು, ಆದ್ರೆ ಒಳಗಡೆಗೆ ಒಂದ್ ತ್ಯಾಗ ಇದೆ, ಅದನ್ನ ಏನ್ ಮಾಡ್ಬೇಕು ನಾವು ಮಾಡ್ಬೇಕು ಹೇಳ್ರಿ. ನಮ್ ಒಳಗಡೆ ಇರೋಂತ ತ್ಯಾಗ ಏನ್ ಮಾಡ್ಬೇಕು, ನಾವು ಒಳಗಡೆ ಇರೋ ವಿಚಾರಗಳಲ್ಲಿ ಕೆಲವೊಂದ್ ನಾವ್ ಏನ್ ಮಾಡ್ಬೇಕು ಇದನ್ನ ನಾವು ಬಿಟ್ಕೊಡ್ಬೇಕು. ಯಾವ್ದಾದ್ ಬಿಡ್ಬೇಕು ಹೇಳ್ರಿ? ಆತರ ಏನೇ ಇದೆಯಾ ನಮ್ಮಲ್ಲಿ ಬಿಡೋಂತದ್ ಯಾವ್ದಾರ ಇದೆಯಾ? ನಮ್ ಕಾನ್ಸ್ಕ್ರೇಷನ್ ಮಾಡ್ಕೊಂಡಿರ್ತೀವಲ್ಲ ಅವರಲ್ಲೇ ನಮ್ಗೆ ನೋವುಗಳು ಬರುತ್ತೆ, ಅದಕ್ಕೆ ಅದನ್ನೆಲ್ಲ ಬಿಟ್ಕೊಡ್ಬಿಡ್ಬೇಕು. ಸೊ ಆ ಸಂಬಂಧನ ಇಟ್ಕೊಳ್ಬೇಕಾ? ನೀವ್ ಹೇಳ್ತಾರೆ ಇಟ್ಕೊಳ್ಬಾರ್ದು ಸಂಬಂಧನ ಅಂತ, ನಿಮ್ಮೆಲ್ಲ ಹೇಳ್ರಲ್ಲ ಸಂಬಂಧ ಎಲ್ಲ ಇಟ್ಕೊಳ್ಬಾರ್ದಂತ. ಕಾನ್ಸಂಟ್ರೇಷನ್ ಮಾಡ್ಕೊಂಡ್ರಲ್ಲೇ ಬರುತ್ತಲ್ಲ ಆ ಸಂಬಂಧ ಬಿಡ್ಬೇಕ ನಾವು? ನಾನು ಪ್ರಶ್ನೆ ಕೇಳ್ತಾ ಇದ್ರಲ್ಲ ಉತ್ತರ ಹೇಳ್ತಾ ಇದ್ದೀರಾ? ನಾನ್ ಕ್ವಶನ್ ಕೇಳ್ತಿದ್ದೀನಿ. ಕ್ವಶನ್ ಕೇಳ್ತಿದ್ರ? ಓಕೆ ಓಕೆ, ನೋಡೋಣ. ಸರಿ, ಬೇರೆ ಬೇರೆ ಏನ ಥಾಟ್ಸ್? ಬ್ರದರ್ ಕ್ಯಾರೆಕ್ಟರ್ ಚೇಂಜ್ ಮಾಡ್ಬೇಕು ಬ್ರದರ್, ವರ್ಡ್ ಇರೋ ಕ್ಯಾರೆಕ್ಟರ್ ಚೇಂಜ್ ಮಾಡ್ಬೇಕು. ಥರ್ಡ್
ಅದರ ವರ್ಡ್ ಕ್ಯಾರೆಕ್ಟರ್ ಮಾಡ್ಬೇಕು ನಾವು ನಾವು ಚೇಂಜ್ ಮಾಡಬೇಕು. ಓಕೆ ಫೈನ್. ಎಲ್ಲಿ ಗೌರವ ಮಾಸ್ಟರ್ ಹೇಳಿ ಬಿಗ್ದರಲ್ಲಿ ಏನಪ್ಪ ಮಾಡ್ತಾ ಇದೀರಾ ಗೌರವ ಮಾಸ್ಟರ್ ಅನಿತಾ ಸಿಸ್ಟರ್ ಏನ್ರಿ ಬ್ರದರ್ ಪ್ರಶ್ನೆ ಏನು ಅಂತಂದ್ರೆ ಇವಾಗ ನಾವು ತ್ಯಾಗ ಮಾಡ್ಬೇಕು ಅಂತ ನೋಡ್ರಿ ಇವಾಗ ಇಷ್ಟೊತ್ತು ನೋಡಿದ್ದೀನಿ ಅಂದ್ರೆ ಹೊರಗಡೆ ಇರೋಂತ ವಿಚಾರಗಳನ್ನ ತ್ಯಾಗ ಮಾಡೋದು ಅಲ್ವರ ನಮ್ಮ ಒಳಗಡೆ ನಾವು ಏನ್ ಬಿಡ್ಬೇಕು ದೇವ್ರಿಗೋಸ್ಕರ ನಮ್ಮ ಒಳಗಡೆ ಇರೋಂತ ಕೆಲವು ವಿಚಾರಗಳಿದೆ ಅದನ್ನ ನಾವು ದೇವ್ರಿಗೋಸ್ಕರ ತ್ಯಾಗ ಮಾಡ್ಬೇಕು ಅಂದ್ರೆ ದೇವ್ರಿಗೋಸ್ಕರ ಬಿಟ್ಕೊಡ್ಬೇಕು ಅದನ್ನ ಯಾಕೆಂದ್ರೆ ಅದು ಯಾರಿಗ ಇಷ್ಟ ಇಲ್ಲ ದೇವ್ರಿಗ ಇಷ್ಟ ಇಲ್ಲ ಆತರ ನಮ್ಮ ಒಳಗಡೆ ಇರೋಂತ ವಿಚಾರಗಳನ್ನ ಯಾವ್ದನ್ನ ಬಿಡ್ಬೇಕು ನಿಮ್ಗೆ ಯಾವ್ದಾರ ಪಾಯಿಂಟ್ಸ್ ಗಳು ಗೊತ್ತಿದ್ರೆ ಹೇಳಿ. ದುಡ್ಡು ವೆಚ್ಚ ಆಮೇಲೆ ಕೋಪ ಓ ಗುಡ್ ಗುಡ್ ಚಾಡಿ ಹೇಳಿ ಬಿಡ್ಬೇಕು ಆಮೇಲೆ ವೆರಿ ಗುಡ್ ಇಷ್ಟೋ ಪಾಯಿಂಟ್ಸ್ ಗಳಿದೆ ಅಲ್ವರ ಆಮೇಲೆ ಗೌರವ ಅಷ್ಟೇ ಹೇಳಿ ಬಿಡ್ಬೇಕು ಅಲ್ವರ ಸರಿ ನಮ್ಮಲ್ಲಿ ನಮ್ಮಲ್ಲಿ ಒಳಗಡೆ ಏನ ಒಳ್ಳೇದಿದ್ಯಾ ನಮ್ಮಲ್ಲಿ ಒಳ್ಳೇದ ಅನ್ನೋದು ಏನಿಲ್ರಿ ಅಯ್ಯೋ ರೋಮಾಪುರದಲ್ಲಿ ಏಳು ಯಾರು ನೀತಿವಂತರಲ್ಲ ರೋಮಾಪುರದಲ್ಲಿ ಏಳು ಹದಿನೆಂಟು ಓದಿ ರೋಮಾಪುರದಲ್ಲಿ ಏಳು ಹದಿನೆಂಟು ನನ್ನಲ್ಲಿ ಅಂದರೆ ನನ್ನ ಶರೀರದೀನ ಸ್ವಭಾವದಲ್ಲಿ ಒಳ್ಳೇದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಆಹಾ ಹಂಗಾರೆ ನಮ್ಮ ಒಳಗಡೆ ನಮ್ಮ ಶರೀರದಲ್ಲಿ ಒಳಗಡೆ ಅಂದ್ರೆ ಕ್ಯಾರೆಕ್ಟರ್ ಅಲ್ಲಿ ತಗೊಂಡ್ರೆ ನಮ್ಮ ಒಳಗಡೆ ಒಳ್ಳೇದಂತ ಏನಿಲ್ಲ ಏನು ಇಲ್ಲ ಹಂಗಾರೆ ನಾವೇನ್ ಮಾಡ್ತೀರಿ ಮೆಜಾರಿಟಿ ಬಂದ್ಬಿಟ್ಟು ತೋರಿಕೆಯಾಗಿ ಏನ್ ಮಾಡ್ತೀವಿ ನಾವು ಎಷ್ಟೋ ಸತಿ ನಾವು ಪ್ರತಿಬಿಂಬಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀರಿ ಅದು ಮಾತ್ರ ಅಲ್ಲ ಇದನ್ನ ಜಯಿಸೋದಕ್ಕೆ ನಾವೇನ್ ಮಾಡ್ತೀರಿ ನಾವು ಪ್ರಯತ್ನ ಮಾಡ್ತೀವಿ ಅದ್ರ ಕೆಲವೊಂದು ವಿಚಾರ ನೋಡಿದಾಗ ನಮ್ಗೆ ಏನಾಗ್ತಾರೆ ಅತಿ ಆಸೆ ಬರ್ತದೆ ಕೆಲವು ವಿಚಾರಗಳು ಕೆಲವ್ರು ಮಾಡೋದು ನೋಡಿದಾಗ ನಮ್ಗೆ ಏನಾಗ್ತದೆ ಸಿಕ್ಕಾಪಟ್ಟೆ ಕೋಪ ಏನಾಗ್ತದೆ ಬರ್ತದೆ ಅದರ ಅವಾಗೆಲ್ಲ ಏನ್ ಮಾಡ್ಬೇಕದ್ನಲ್ಲ ಜಯಿಸ್ಬೇಕು ವೆರಿ ಗುಡ್ ನೋಡ್ರ ಕಟ್ಟಗಳು ಅಂತಷ್ಟು ಜಯಿಸ್ಬೇಕು ಅದರ ಏನ್ ಮಾಡ್ಬೇಕು ನಮ್ದು ಕೋಪನ ಬಿಟ್ಕೊಡ್ಬೇಕು ತ್ಯಾಗ ಮಾಡ್ಬೇಕದ್ನ ಅದರ ಇಷ್ಟ ಬಂದಂಗೆ ರಿಯಾಕ್ಟ್ ಮಾಡಕ್ ಆಗ್ತದ ಯಾಕೆ ಮಾಡ್ಬಾರ್ದು ಮಾಡ್ಬಾರ್ದು ದೇವ್ ತಡಿಯಲ್ಲ ಅದನ್ನ ಆದ್ರೆ ಅದು ಮಾಡೋದಿಂದ ಯಾರಿಗೆ ಮಹಿಮೆ ತರೋದಿಲ್ಲ ಅದು ಯಾರಿಗೆ ಮಹಿಮೆ ಬರೋದಿಲ್ಲ ನೋಡಿದ್ರ ಅದು ಯಾರಿಗೆ ಬರಲ್ಲ ಮಹಿಮೆ ದೇವ್ರಿಗೆ ಮಹಿಮೆ ಬರಲ್ಲ ಯೇಸು ಕುಸುಮ್ ಕೋಪ ಬರ್ತಾ ಇಲ್ವಾ ಕೋಪ ಬರ್ತೈತೆ ಇಲ್ವಾ ಬಂದಿತ್ತು ಅವ್ರ ಕೋಪ ಎಕ್ಸ್ಪ್ರೆಸ್ ಮಾಡಿದ್ರೆ ಅಂಜುರ ಮರನೇ ಒಣಗೋಯ್ತತೆ ನೋಡಿದ ತಕ್ಷಣ ಇನ್ ಯೇಸು ಕ್ರಿಸ್ತು ಸಖತ್ತ ಕೋಪ ಪಟ್ಟಿದ್ರೆ ಯೆರೂಸಲೇಮೇ ಏನಾಗ್ಬಿಟ್ಟಿರೋದು ಆಗಿರೋದು ಆದ್ರೆ ತನ್ನ ಕೋಪನ ಏನ್ ಮಾಡಿದ್ರು ಅವರು ಹಿಡಿತದಲ್ಲಿ ಯಾಕೆ ಅಂದ್ರೆ ಅದು ಯಾರ ಚಿತ್ತ ಅಲ್ಲ ಅದೇ ತರ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿರೋಂತ ಹೊಲ್ಸ್ ಎಲ್ಲ ಏನ್ ಮಾಡ್ಬೇಕು ನಮ್ಮಲ್ಲಿ ಇವಾಗ ನಮ್ಮಲ್ಲಿ ಅಂತಂದ್ರೆ ನಮ್ಗೆಲ್ಲ ಗೊತ್ತು ಏನಪ್ಪ ಇಂಡಿವಿಜುವಲ್ ಆಗಿ ನಮ್ಮಲ್ಲಿ ಏನೆಲ್ಲ ಕೆಟ್ಟ ಗುಣಗಳಿದೆ ಅಂತ ನಮ್ಗೆ ಏನಾಗಿದೆ ನಮ್ಗೆ ಚೆನ್ನಾಗ್ ಗೊತ್ತಿದೆ ಇವಾಗ ನಾವೇನ್ ಮಾಡ್ಬೇಕು ಕೆಟ್ಟ ಗುಣಗಳನ್ನೆಲ್ಲ ತೆಗ್ದಾಕ್ಬೇಕು ಒಂದೊಂದಾಗಿ ಏನ್ ಮಾಡ್ಬೇಕು ಇವಾಗ ತೆಗ್ದಾಕ್ಬೇಕು ಇವಲ್ಲರ ಇವಾಗ ಆ ತೆಗ್ದಾಕ ಪ್ರೊಸೆಸ್ನ ಏನ್ ಹೇಳೋದು ನೀವು ದಿನ ನಿತ್ಯ ನಿಮ್ಮ ದೇಹಗಳನ್ನ ಏನ್ ಮಾಡಿ ನೀವು ಸಜೀವ ಯಜ್ಞವಾಗಿ ದಿನ ನಿತ್ಯ ಅಲ್ವರ ಹಂಗಾರೆ ಏನೋ ಇದು ಒಂದೇ ದಿನಕ್ಕೆ ಬಿಡೋಂಥದ್ದು ಅಲ್ಲ ಅದರ ಇವಾಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವಾಗ ನಮ್ಗೇನೋ ಒಂದು ಖಾಲಿ ಹೇಳ್ತಾರಪ್ಪ ಡಾಕ್ಟರ್ ಏನ್ ಮಾಡ್ತಾರೆ ನೋಡಪ್ಪ ನಿಮ್ಗೆ ಅಲೋಪತಿ ಮೆಡಿಸಿನ್ ಸೆಟ್ ಆಗಲ್ಲ ನೀವು ಹೋಮಿಯೋಪತಿಕ್ ಮೆಡಿಸಿನ್ ತಗೊಬೇಕು ಅಂತ ಹೇಳ್ತಾರೆ ಹೋಮಿಯೋಪತಿಕ್ ಮೆಡಿಸಿನ್ ತಗೊಬೇಕಾದ್ರೆ ಟೀ ಕಾಫಿ ಕುಡಿಯೋ ಬಿಟ್ಬಿಡ್ಬೇಕು ಈರುಳ್ಳಿ ತಿನ್ಬಾರ್ದು ಬೆಳ್ಳುಳ್ಳಿ ತಿನ್ಬಾರ್ದು ಮೊಟ್ಟೆ ತಿನ್ಬಾರ್ದು ಅಂತ ಏನ್ ಮಾಡಿದ್ರೆ ಕೆಲವೊಂದೆಲ್ಲ ಫುಡ್ ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ ಇವಾಗ ಅದನ್ನ ಫುಡ್ ರಿಸ್ಟ್ರಿಕ್ಷನ್ಸ್ ಹಾಕ್ತದೆ ಅದನ್ನ ಬಿಡೋದಕ್ಕೆ ಈಸಿನಾ ಸುಲಭನಾ ಈಸಿನಾ ಕಷ್ಟನಾ ಕಷ್ಟ ಯಾಕೆಂದ್ರೆ ನಾವೇನಾಗ ಬಿಡ್ತೀರಿ ಇವಾಗ ಅದಕ್ಕೆ ಸೆಟ್ ಆಗ್ಬಿಡ್ತೀರಿ ಅದರ ಇವಾಗ ಆ ಫುಡ್ ನಮ್ ಮುಂದೆ ಬಂದ ತಕ್ಷಣ ನಮ್ಗೇನಾಗ್ತಾರೆ ಇವಾಗ ನಮ್ಗೆ ಆಸೆ ಬರ್ತದೆ ಟೆಂಪ್ಟ್ ಆಗ್ತದೆ ತಿನ್ಬೇಕು ಅದ್ರ ಸ್ವಲ್ಪ ಟೇಸ್ಟ್ ನೋಡೋಣ ಅನ್ಸ್ತದೆ ಆದ್ರೆ ನಾವೇನ್ ಮಾಡಕ್ ಹೋಗ್ತೀರಿ ಇವಾಗ ಕಂಟ್ರೋಲ್ ಮಾಡ್ತೀರಿ ಇದೇ ತರ
ಎಲ್ಲಾ ವಿಚಾರದಲ್ಲಿ ಎಂತ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು. ನೋಡಿ ಎಲ್ಲಿ ಬರ್ತಾರೆ ವಾಕ್ಯ ಅಂತಂದ್ರೆ, ಪೀಟರ್ ಬನ್ನಿ, ಫಸ್ಟ್ ಪೀಟರ್ ಫಸ್ಟ್ ಪೀಟರ್ ಫೋರ್ತ್ ಚಾಪ್ಟರ್ ವರ್ಸ್ 12 ಇಂದ ಹಿಡಿದು 16 ವರೆಗೂ ಓದಿ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ನೋಡ್ರ, ಆಶ್ಚರ್ಯ ಪಡಬೇಡ್ರಿ ಅಂತ ಹೇಳ್ತಾರೆ. ನಮ್ನ ಪುಟಕ್ಕೆ ಹಾಕಿರೋದು, ಬೆಂಕಿಗೆ ಹಾಕಿರೋದು ಏನಕ್ಕೆ ಅಂದ್ರೆ, ಪರಿಶೋಧನೆ ಮಾಡೋದಕ್ಕೆ, ಪ್ಯೂರಿಫೈ ಮಾಡೋದಕ್ಕೆ, ಫಿಲ್ಟ್ರೇಷನ್ ಮಾಡೋದಕ್ಕೆ. ಅದಕ್ಕಾಗಿ ನೀವೇ ಮಾಡ್ಕೋಬೇಡಿ, ಆಶ್ಚರ್ಯ ಪಡ್ಕೋಬೇಡಿ. ಯಾಕಪ್ಪ ಆಶ್ಚರ್ಯ ಪಡ್ಬೇಡಿ ಅಂತ ಹೇಳ್ತಂದ್ರೆ, ಒಡಂಬಡಿಕೆ ಮಾಡ್ಕೊಳಕ್ಕಿಂತ ಮುಂಚೆ ಏನ್ರಿ ಒಡಂಬಡಿಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಮ್ ದೇವ್ರ ಏನ್ ಮಾಡಿದ್ರೆ ಫಸ್ಟೇ ಹೇಳಿದಾರೆ. ಇವಾಗ ಅಗ್ರಿಮೆಂಟ್ ಒಬ್ರು ಮಾಡ್ತೀರಿ ಗೊತ್ತಾ, ಒಬ್ಬರತ್ತ ಅಗ್ರಿಮೆಂಟ್ ಮಾಡ್ಕೊಳಕ್ಕಿಂತ ಮುಂಚೆನೆ ಅವ್ರೇನ್ ಮಾಡ್ತಾರೆ, ಅಗ್ರಿಮೆಂಟ್ ಟರ್ಮ್ಸ್ ಅಂಡ್ ಕಂಡೀಷನ್ ಓದಿರ್ತಿರೋ ಇಲ್ಲೋ ಸೈನ್ ಮಾಡ್ಕೊಂಡ್ ಮುಂಚೆ, ಸೈನ್ ಮಾಡಿದ್ಮೇಲೆ ಏನಪ್ಪ ಈ ಅಗ್ರಿಮೆಂಟ್ ಅಲ್ಲಿ ಹಿಂಗ್ ಬರ್ಬಿಡಿದೆ ಅಂತ ಯಾರು ಕೇಳ್ತಾರ? ಸೈನ್ ಮಾಡ್ಮೇಲೆ ಮುಗೀತು. ಅದೇ ತರ ಹೇಳ್ತಾರೆ, ಆಶ್ಚರ್ಯ ಪಡಬೇಡ್ರಿ, ಇವೆಲ್ಲ ಸಂಭವಿಸ್ಬೇಕಾಗಿರೋದೆ. ಯಾಕಂದ್ರೆ ನೀವು ದೇವ್ರ ಹತ್ರ ಏನ್ ಮಾಡಿದ್ರೆ, ಒಡಂಬಡಿಕೆ ಮಾಡಿದಿರ, ಆಮೇಲೆ ಮುಂದಕ್ಕೋದಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷ ಉಳ್ಳವರಾಗಿರ್ರಿ. ಅಷ್ಟು ಮಟ್ಟಿಗೆ ನೀವು ಸಂತೋಷ ಉಳ್ಳವರು. ಯಾಕಂದ್ರೆ ಎಷ್ಟು ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ನಾವು ಪಾಲ್ಗಾರಾಗ್ತಿರೋ ಅಷ್ಟು ಮಟ್ಟಿಗೆ ಏನಾಗ್ತೀವಿ ನಾವು ಕ್ರಿಸ್ತನ ಮಹಿಮೇಲೆ ಏನಾಗ್ತೀವಿ ನಾವು ಪಾಲ್ಗಾರಾಗ್ತೀರಿ. ಅದರ ಇವಾಗ ಕ್ರಿಸ್ತನ ಮಹಿಮೇಲೆ ಮಾತ್ರ ಪಾಲ್ಗಾರಾಗ್ಬೇಕು ಅಂದ್ರೆ ಸುಮ್ನೆ ಹೆಂಗಾಗ ಸಾಧ್ಯನಾ? ಅಷ್ಟೊಂದು ಹಿಂಸೆಗಳಲ್ಲಿ ಬಾಧೆಗಳಿಂದ ನಮಗ್ ನಾವು ಪಾಲ್ಗಾರ. ಯೇಸು ಕ್ರಿಸ್ತ ಹೆಂಗಿದ್ರು, ಮಗನಾಗಿದ್ರು, ಪಟ್ಟಂತ ಕಷ್ಟಗಳಿಂದ ಏನ್ ಕಲ್ತ್ಕೊಂಡಿರುತ್ತೆ ಅವ್ರು, ಏನ್ ಕಲ್ತ್ಕೊಂಡ್ರು? ಕರೆಕ್ಟ್, ವಿಧೇಯತೆ. ಹೆಬ್ರೂಸ್ 5:7, ಮಗನಾಗಿದ್ರು ವಿಧೇಯತೆ ಕಲ್ತ್ಕೊಂಡ್ರಂತೆ. ನಾವೆಲ್ಲ ಮಕ್ಕಳೇ ಅಲ್ಲ, ನಮ್ಮಲ್ಲಿ ಒಳ್ಳೇದು ಏನೂ ಇಲ್ಲ, ನಾವೆಲ್ಲ ಎಂತವ್ರಂತೆ ಕೆಟ್ಟೋಗಿರೋರು. ನಾವೇನ್ ಹೇಳ್ಬಿಟ್ರೆ ಯೇಸು ಕ್ರಿಸ್ತ ನೀವೆಲ್ಲ ಕೆಟ್ಟವರಾಗಿರ ನೀವು ಅಂತಂದ್ಬಿಟ್ರು. ಹಂಗ ನಾವೆಲ್ಲಾರ ಕೆಟ್ಟವರೇ. ಹಂಗ ನಾವ್ ಇನ್ನೆಷ್ಟು ವಿಧೇಯತೆ ಕಲಿಬೇಕು ಅಲ್ದರ? ನೋಡಿ ಆಮೇಲೆ ಏನ್ ಹೇಳ್ತಾರೆ ಮುಂದಕ್ಕೆ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷ ಪಟ್ಟು ಉಲ್ಲಾಸಗೊಳ್ಳುವಿರಿ. ಇವಾಗ ಕಷ್ಟಪಟ್ರೆ ನಾಳೆ ಕ್ರಿಸ್ತರ ಮಹಿಮೇಲೆ ಸೇರಿದಾಗ ನಮ್ಗೆ ಏನಾಗ್ತದೆ? ಇವೆಲ್ಲ ಒಂದು ದುಃಖಗಳು ಏನಕ್ಕೂ ಕೆಲ್ಸಕ್ಕೆ ಬರೋದಿಲ್ಲ. ಇಟ್ ಇಸ್ ವೇ ಅಂತ ತುಂಬಾ ಲೇಸ್ ಆಗಿ ಅನ್ಸ್ಬಿಡ್ತಾರೆ. ಅದಕ್ಕೆ ನಮ್ಮ ಬೈಬಲ್ ನೋಡಿದ್ರೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಕಷ್ಟ ಸಂಕಟಗಳನ್ನ ಸ್ತ್ರೀಯ ಒಂದು ಗರ್ಭಿಣಿ ಸ್ತ್ರೀ ಮಗುಗೆ ಜನ್ಮ ಕೊಡೋದ್ ಬಗ್ಗೆ ಹೇಳ್ತಾರೆ. ಅಲ್ದರ ಏನಂತಾರೆ, ಗರ್ಭಿಣಿ ಸ್ತ್ರೀ ಆ ಪ್ರಸವ ವೇದನೆ ಎಲ್ಲ ಸಿಕ್ಕಾಪಟ್ಟೆ ನೋವಲ್ಲಿ ವೇದನೆ ಪಡ್ತಾರೆ. ಆದ್ರೆ ಆ ಒಂದ್ಸತಿ ಮಗು ಹುಟ್ಬಿಟ್ರೆ, ಆ ಮಗು ನೋಡಿದ ತಕ್ಷಣ ಆ ಸ್ತ್ರೀಗೆ ಪ್ರಸವ ವೇದನೆ ಏನಾಗಲ್ಲ. ದೇವ್ ನೋಡಿ ಏನ್ ಬಾಡಿ ಲಿಂಟ್ ನೋಡ್ರಿ ಎಫೆಕ್ಟ್. ಅದರ ತಕ್ಕಂತ ಮಗು ನೋಡಿದ ತಕ್ಷಣ ಆ ಸ್ತ್ರೀ ಏನಾಗ್ಬೇಕು, ಎಲ್ಲಾನು ಮಾಡ್ಕೊಬಿಡ್ಬೇಕು ನೋಡಿ ಇದ್ದೀನಿ. ಆತರ ದೇವ್ರ ಏನ್ ಮಾಡ್ತಾರೆ, ಒಂದ್ ಸುಖ ಸಂತೋಷ ಸಮಾಧಾನ ಮೈಂಡ್ ಅಲ್ಲಿ ಕೊಡ್ತಾರೆ. ಇದೇ ತರ ನಾವು ಅಷ್ಟೇ, ಇವಾಗೆಲ್ಲ ನಳ್ತಾ ಇದ್ರಿ ಏನಕ್ಕೆ, ನಮ್ಗೇನಾಗ್ಬಿಡ್ಲಿ ಡೆಲಿವರಿ ಆಗ್ಬಿಡ್ಲಿ, ಏನ್ ಡೆಲಿವರಿ ಆಗ್ಬಿಡ್ಲಿ, ನೂತನ ಸೃಷ್ಟಿ ಏನಾಗ್ಬಿಡ್ಲಿ, ಡೆಲಿವರಿ ಆಗ್ಬಿಡ್ಲಿ, ಮೈ ಮೇಲೆ ನಮ್ ಶರೀರ ನಮ್ಗೆ ಸಿಕ್ಬಿಡ್ಲಿ ಅಂತ ಒಂದ್ ಸತಿ ಆ ದೇಹ ಸಿಕ್ಕಿದ ತಕ್ಷಣ ನಮ್ಗೇನ್ರಿ ತುಂಬಾ ಸಂತೋಷ ಅಲ್ವರ? ಅದಕ್ಕೆ ನೋಡಿ ಮುಂದಕ್ಕೆ ಏನ್ ಹೇಳ್ತಾರೆ ಓದಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ಕ್ರಿಸ್ತನ ಹೆಸರ ನಿಮಿತ್ತ ನಿಂದನೆಗೆ ಗುರಿಯಾದರೆ ಏನ್ರಿ ಧನ್ಯರು. ಹಾಗಾದ್ರೆ ನಮ್ ಬಗ್ಗೆ ಯಾರು ಎಲ್ಲಾರು ಎಂತ ನಿಂದಿಸ್ತಾ ಹೋದ್ರೆ ನಾವ್ ಏನ್ ಮಾಡ್ಕೋಬಿಡ್ದು, ದುಃಖ ಪಡ್ಬೇಕಾ ಸಂತೋಷ ಪಡ್ಬೇಕಾ? ಸಂತೋಷ ಪಡ್ಬೇಕು. ಲೋಕದಲ್ಲಿ ಉಲ್ಟಾ ಇದೆ, ಯಾರು ನಮ್ ಬಗ್ಗೆ ಬೈತಾ ಇದ್ರೆ ಏನ್ ಮಾಡ್ತಾರೆ, ಮಗ ಒಂಥರ ಬೇಜಾರ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅದರ ಅದೇ ದೇವ್ರ ನಿಮಿತ್ತವಾಗಿ ಸತ್ಯ ನಿಮಿತ್ತವಾಗಿ ನಮ್ನ ಯಾರು ನಿಂದಿಸ್ತಾರೆ ಅಂತಂದ್ರೆ ನಾವು ದುಃಖಾನೇ ಪಡ್ಕೋಬಾರ್ದು. ಅದರ ಲೆಕ್ಕ ಲೋಕದವ್ರು ಎಕ್ಸ್ಪೆಕ್ಟ್ ಮಾಡೋದ್ ಹೆಂಗ್ ಗೊತ್ತಾ, ಎಲ್ಲರೂ ನಮ್ನ ಅಪ್ರಿಶಿಯೇಟ್ ಮಾಡ್ತಾ ಇರ್ಲಿ, ನಮ್ನ ಎಲ್ಲರೂ ಏನ್ ಮಾಡ್ತಿಲ್ಲ, ನಮ್ನ ಎಲ್ಲರೂ ಎಲ್ಲ ಚೆನ್ನಾಗಿ ಹೇಳ್ತಾ ಇರ್ಲಿ ನಮ್ ಬಗ್ಗೆ ಅಂತ. ಅದು ವರ್ಲ್ಡ್ಲಿ ಮೈಂಡ್, ಇದನ್ ಬಿಡ್ಬೇಕು ಫಸ್ಟ್. ಅದೇನ್ ಹೇಳೋದು, ದಿನಾನಿತ್ಯ ಸಾಯೋದು ಅಂದ್ರೆ ಇದನ್ನ ಏನ್ ಮಾಡ್ಬೇಕು ಫಸ್ಟ್, ನಾವು ಬೇರೆಯವ್ರ ನಮ್ನ ಹೊಗಳೋದು, ಬೇರೆಯವ್ರ ಹತ್ರ ಒಳ್ಳೆ ಹೆಸರನ್ನ ಪಡ್ಕೊಳೋದು, ಕೀರ್ತಿ ಮಹಿಮೆ ಪಡ್ಕೊಳೋದು ಇದೇ ಮಾಡಕ್ ಫಸ್ಟ್ ನಾವು ಬಿಡ್ಬೇಕು. ಒಳ್ಳೆ ಹೆಸರು ಯಾರಿಂದ ಪಡ್ಕೊಬೇಕು? ಹಳೆ ಒಡಂಬಡಿಕೆ ವಿಶ್ವಾಸವಿರೋರ್ಗಳು ಏನ್ ಮಾಡಂತೆ, ಒಳ್ಳೆ ಹೆಸರು ಪಡ್ಕೊಂಡ್ರಂತೆ. ಯಾರಿಂದ ಪಡ್ಕೊಂಡ್ರು ಸರ್ಟಿಫಿಕೇಟ್ ಕೊಟ್ಟಿದ್ ಯಾರು ಅವ್ರಿಗೆ? ದೇವ್ರು, ಯಹೋವ ದೇವ್ರು. ಎಲ್ಲೈತೆ ಬೈಬಲ್ ಇದೆಯಾ ಆತರ? ವೀಣಾ ಅಷ್ಟರ್ ಎಲ್ಲಿದೆ ಬೈಬಲ್ ಅಲ್ಲಿ?
ವಿದ್ಯಾಸ್ಟರ್ ಬೈಬಲ್ ಎಲ್ಲಿದೆ ಅದರ ಇಬ್ರಿಯ 11:39 ವೆರಿ ಗುಡ್ ಇಬ್ರಿಯ 11:39 ಇವರೆಲ್ಲ ನಂಬಿಕೆಯಿಂದ ಒಳ್ಳೆ ಹೆಸರು ಏನ್ ಮಾಡಿದ್ರು ಇವ್ರು ಒಳ್ಳೆ ಹೆಸರು ಕೊಟ್ಟ ನೋಡಿದ್ದೀವಿ ಇವ್ರಿಗೆಲ್ಲ ಅದು ಮುಖ್ಯ ಆದ್ರೆ ಲೋಕದಲ್ಲಿ ತಿರುಗಾಡ್ಬೇಕು ಹೆಂಗ್ ತಿರುಗಾಡದ್ರಂತೆ ಅಲ್ಲಿ ವಚನ ಸ್ವಲ್ಪ ಮೇಲೆ ಕೋತ್ಕೊಂಡ್ ಬನ್ನಿ ಏನ್ ಹೇಳ್ತಾರೆ ಅವರು ಏನ ಕೊಟ್ರಂತೆ ಮೈ ಮೇಲೆ ನೆಟ್ಟಿಗೆ ಬಟ್ಟೆ ಹಾಕೊಂಡಿರ್ಲಿಲ್ಲ ಅದ ಕುರಿ ಮೇಕೆಗಳಲ್ಲಿ ಚರ್ಮ ತಿರುಗಿ ಹಾಕೊಂಡು ಕಾಡುಗಳಲ್ಲಿ ತಿನ್ಕೊಂಡು ಕಾಡುಗಳಲ್ಲಿ ತಿರುಗಾಡ್ತಾ ಕಲ್ಲು ಗಂಡ ಬಂಡೆಗಳ ಮೇಲೆ ತಿರುಗಾಡ್ತಾ ಶತ್ರುಗಳ ದೇಶದಲ್ಲಿ ವಾಸ ಮಾಡ್ತಾ ಗುಡಾರಗಳಲ್ಲಿ ವಾಸ ಮಾಡ್ತಾ ಅದರ ಕಷ್ಟ ಸಂಕಟಗಳು ಏನ್ ಮಾಡೋದಂತೆ ಅನುಭವಿಸ್ರಾಗಿದ್ರು ಯಾಕಪ್ಪ ಅದೇನಂತ ದೇವ್ ಇವೆಲ್ಲ ಅನುಭವಿಸ್ಬೇಕು ಅಂತ ಇವೆಲ್ಲ ಅನುಭವಿಸಿದ್ರಲ್ಲ ಯಾರಿಗೋಸ್ ಅನುಭವಿಸಿದ್ರು ದೇವ್ರಿಗೆ ಅಂತ ಅಂದ್ಬಿಟ್ಟು ಅಲ್ವರ ಎಷ್ಟೊತ್ತು ಹೇಳ್ರಿ ಅದನ್ನೆಲ್ಲ ಬಿಟ್ಬಿಟ್ಟು ಹೋಗೋದು ಅಲ್ವರ ಏನ್ರಿ ಅಬ್ರಾಹಂ ಬಂದ್ಬಿಟ್ಟು ದೇವ್ರ ವಾಕ್ಯಕ್ಕೆ ವಿಧೇಯನಾಗಿ ಅನುಸರಿಸ್ಕೊಂಡು ಹೋಗುವಂಥದ್ದು ಎಷ್ಟೊತ್ತು ಯಾಕೆ ಅದನ್ನ ಬಿಟ್ಬಿಟ್ಟು ಎಷ್ಟೊತ್ತು ಹೋಗ್ಬೋದಾಯ್ತು ಅದರ ಏನು ಬೇಕಾಗಿಲ್ಲ ಅಷ್ಟೊಂದು ಶ್ರೀಮಂತ ಅದರ ಆದ್ರೂ ಏನಾಗಿದ್ರು ಅದರ ದಾವಿದು ಸೌಲ್ ಎಂಥ ಮೋಸ ಮಾಡ್ದ ಅದರ ಎಂತರ ಎಂಥ ವಂಚನೆ ಮಾಡ್ದ ಜೊತೆಗಿದ್ದೆ ಏನ್ ಮಾಡಂತೆ ದಾವಿದನ್ಗೆ ಅದರ ಆದ್ರೂ ಕೂಡ ದಾವಿದ್ ಏನ್ ತೊಂದರೆ ಮಾಡಿಲ್ಲ ಸರಿ ದಾವಿದ್ನ ಸಾಯಿಸ್ಬೇಕು ಅಂತ ಏನ್ ಮಾಡ್ದ ತೊಂದರೆ ಮಾಡ್ತ ಅದ್ರ ದಾವಿದ್ ಏನ್ ಮಾಡ್ದ ತಲೆ ಕೆಚ್ಕೊಂಡು ಒಂದಿನ ಹೋದ್ನ ನೀನ್ ಪಾಂಡ್ ನೀನ್ ಹೋಗಪ್ಪ ಅಂತ ಅಂದ್ಬಿಟ್ಟು ಇವ್ರು ಬಿಟ್ಬಿಟ್ಟು ಇವ್ರು ಪಾಂಡ್ ಇವ್ರು ಏನ್ ಮಾಡಿದ್ರು ದಾರಿ ಇಟ್ಕೊಂಡೋದ್ರು ಅಲ್ವರ ಅದಗೆ ಏನಕ್ಕೆ ಸಹಿಸ್ಕೊಂಡೋದ್ರು ದಾವಿದ್ ಎಷ್ಟು ಪವರ್ಫುಲ್ ಅಂದ್ರೆ ಗೋಲಿಯತ್ ನೋಡಿದ್ರು ಗೋಲಿಯತ್ ಬಿಡಿ ಅದರ ಏನೋ ಒಂದು ಕಣಿವೆಯಲ್ಲಿ ಒಂದು ಕಲ್ಲಲ್ಲಿ ತಗೊಂಡು ಹೊಡೆದಿರ್ಬೋದು ಅಂತ ಹೇಳ್ಬೋದು ಆದ್ರೆ ಎಷ್ಟು ಜನ ಸಾಯ್ತಾರೆ 100 ಫಿಲಿಸ್ಟೈನ್ಸ್ ಮುಂದಗಳನ್ನ ತಂದವರೇ ಅಂತಂದ್ರೆ ಅವ್ರು ದೇವ್ರು ಕೊಟ್ಟಂತ ಸಾಮರ್ಥ್ಯ ಹೆಂಗಿತ್ತು ಬೈಬಲ್ ಓದಿದಿರಾ ದಾವಿದಿನ ಜೊತೆ ಒಬ್ಬ ಸೋಲ್ಜರ್ ಇದ್ರಂತೆ ನಾವು ಯಾವ್ದೋ ಒಂದು ವಾಕ್ಯ ಬರ್ತಾರೆ ನಾನು ಹೇಳ್ತೀನಿ ನಿಮ್ಗೆ ಅವ್ರ ಕತ್ತಿ ಕೈನಲ್ಲಿ ಹಿಡಿದ್ರೆ ಕತ್ತಿ ಯುದ್ಧಾಗ ತನಕ ಕೈಯಿಂದ ಬಿಡ್ತಾನೆ ಇಲ್ವಂತೆ ಅಲ್ವರ ಅಷ್ಟೊಂದು ಪವರ್ ಅಂತೆ ಏನ್ರಿ ಒಬ್ಬರನ್ನ ಕಡಿಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ ಯಾರ ಕೋಳಿ ಗಿಳಿ ಕಡ್ದಿದ್ರೆ ಮನೇಲಿ ಕೋಳಿ ತನ್ನ ಪೀಸ್ ಮಾಡ್ತಿರಲ್ಲ ಒಂದು ಯೂಸ್ ಮಾಡಿ ನೋಡಿರ್ತೀನಿ ಒಂದು ತರಕಾರಿ ಬೆಳಗ್ಗೆ ಸಾಯಂಕಾಲವರೆಗೆ ಹಚ್ಚಿ ಅಂತೀನಿ ಕೈಗಳು ಏನಾಗ್ಬಿಡ್ತವೆ ಅದರ ಯುದ್ಧಾನೇ ಗೆದ್ದಿರ್ಬೇಕು ಅಂದ್ರೆ ಅಷ್ಟಿನ ಪೌರುಷವಾಗಿ ಅದು ಇದಾಗ ಆಡಿರ್ಬೇಕು ಅಂದ್ರೆ ಎಷ್ಟದು ಶಕ್ತಿ ಬೇಕಲ್ವರ ಇದೆಲ್ಲ ಸುಮ್ಮನೆ ಈಸಿ ಆಗಿರೋಂಥ ಕೆಲಸಗಳಲ್ಲ ಇಷ್ಟೆಲ್ಲ ಪವರ್ಫುಲ್ ಆಗಿರೋರೆ ದೇವ್ರಿಗೋಸ್ಕರ ವೀಕ್ ಆಗ್ಬಿಟ್ರು ಯಾಕೆ ಅಂದ್ರೆ ಇದು ತ್ಯಾಗ ಇದೇ ತರ ದೇವ್ರ ಮಕ್ಳು ಏನ್ ಮಾಡ್ಬೇಕಂತ ಮಾಡ್ಬೇಕಂತ ಅದೇ ಹೇಳ್ತಾರೆ ನಾವು ಮುಂದಕ್ಕೆ ಓದಿಂತೀನಿ ಅಲ್ಲಿ ಆ ಪೇತ್ರದಲ್ಲಿ ಮುಂದಕ್ಕೆ ಓದಿ ಸರ್ ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು ಕಳ್ಳನು ದುಷ್ಟನು ಪರ ಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು ಆದರೆ ನೋಡ್ರಿ ಏನ್ರಿ ಈ ವಿಚಾರಗಳು ತರಲೆ ಮಾಡೋದು ಬೇರೆಯವ್ರ ಬಗ್ಗೆ ಹೇಳೋದು ಚಡಿ ಹೇಳೋದು ಅದರ ಏನ್ರಿ ಇಂಥವ್ರು ಕಳ್ಳರು ಮೋಸಕಾರರು ವಂಚಕರು ಈ ತರ ಯಾರು ಏನಾಗಿರ್ಬಾರ್ದು ಎಲ್ಲ ಒಂದ್ ಕಾಲದಲ್ಲಿ ಇದ್ರೇನೋ ಅಂದ್ರೆ ಸತ್ಯಕ್ಕೆ ಬಂದ್ಮೇಲೆ ಇವೆಲ್ಲ ಬಿಟ್ಬಿಡ್ಬೇಕು ದೇವ್ರ ಮಕ್ಳು ಅಲ್ವರ ಆಮೇಲೆ ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ ನಾಚಿಕೆ ಪಡದೆ ಏನ್ ಮಾಡ್ಲಿ ಅದನ್ನ ಘನಪಡಿಸಲಿ ಅಲ್ವರ ಇನ್ನೊಂದು ವಚನ ಓದಿ ಇಲ್ಲಿ ಫಸ್ಟ್ ಪೀಟರ್ ಸೆಕೆಂಡ್ ಚಾಪ್ಟರ್ ಫಸ್ಟ್ ಪೀಟರ್ ಸೆಕೆಂಡ್ ಚಾಪ್ಟರ್ ವರ್ಸ್ 19 ಇಂದ ಹಿಡಿದು ವರ್ಸ್ 23 ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘನೀಯವಾಗಿದೆ ಏನ್ರಿ ಇಷ್ಟೋ ಸತಿ ಅನ್ಯಾಯ ಮೋಸ ನಡೀತಾರೆ ಲೋಕದಲ್ಲಿ ಅಲ್ವರ ಕೆಲ ಸತಿ ಹೆಂಗನ್ಸ್ಬಿಡ್ತಾರೆ ಅಂದ್ರೆ ಏನಪ್ಪ ನಮ್ಮನ್ನ ಯಾರು ನೋಡ್ತಾ ಇಲ್ವಾ ನಮ್ಗೋಸ್ಕರ ಯಾರು ಇಲ್ವಾ ಅದರ ನಾವು ಹೊರಡಬೇಕು ಅಂತ ಅನ್ಸ್ಬಿಡ್ತಾರೆ ನೋಡ್ರಿ ಅಂತೀನಿ ಅದರ ನಾವು ಎದ್ದು ಮಾತಾಡ್ಬಿಡ್ಬೇಕು ಅಂತ ಅನ್ಸ್ತದ್ರ ಸತ್ಯವೇದ ಏನ್ ಹೇಳ್ತಾರೆ ಇದನ್ನ ಯಾರು ನೋಡ್ತಾರೆ ಅಂತ ಸುಮ್ಮನೆ ಇರ್ಬೇಕಂತೆ ದೇವ್ರು ಕೆಲವು ವಿಚಾರ ಹಂಗಿರ್ತ ಗೊತ್ತಲ್ಲ ಹೋಗ್ತಲ್ಲಿ ಯಾರು ಮಾತಾಡಲ್ಲ ಅವಾಗ ಏನ್ ಹೇಳ್ತಾರೆ ದೇವ್ರು ಇದಾರೆ ಬಿಡಪ್ಪ ನಮ್ ಕೆಲ ಏನ್ ಮಾಡಕ್ ಆಗ್ತಲ್ಲ ದೇವ್ರು ನೋಡ್ಕೊಂತ ಅಂತ ಅವ್ರಿಗೆ ಅಂತ ನಂಬಿಕೆ ಅಂದ್ರೆ ದೇವ್ರ ಮಕ್ಳಿಗೆ ಇನ್ನೆಂತ ನಂಬಿಕೆ ಇರ್ಬೇಕು ಅದರ ಖಂಡಿತವಾಗೂ ಇದನ್ನ ಏನ್ ಮಾಡ್ಬೇಕು ಇವಾಗ ತ್ಯಾಗ ಮಾಡ್ಬೇಕು ಇದು ಬಿಟ್ಕೊಡೋದು ಈಸಿನಾ ಇದ್ರೆ ನೋಡಿ ಇದೆಲ್ಲ ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಮ್ ಜೀವನ ಅನ್ನೇ ನಡೀತಾ ಇರ್ತದೆ ಆದ್ರೆ ಅದಕ್ಕೆ ವಿರುದ್ಧವಾಗಿ ಮಾತಾಡಂತದ್ದು ನಮ್ಮ ಅಧಿಕಾರ ಅರೆ ಅಧಿಕಾರನ ಬಿಟ್ಕೊಟ್ಟಿ ತಾಳ್ಮೆಯಿಂದ ಸೈಲೆಂಟ್ ಆಗಿರೋದು ಇದೇನ್ರಿ ಇದು ತ್ಯಾಗ ಇದನ್ನ ಬಿಟ್ಕೊಡ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕು ಅಲ್ವರ ನೋಡ್ಬೇಕ್ರೆ ದೇವ್ರ ಪ್ರೀತಿ ಬೇಕು ಅದಕ್ಕೆ ಹೇಳ್ತಲ್ಲ ದೇವ್ರ ನೋಡ್ತಾರೆ ಅಂತ ಅನ್ಬಿಟ್ಟು ಒಬ್ಬ ಮನುಷ್ಯ ಸುಮ್ಮನೆ ಇರ್ತಾರೆ ಅಂತಂದ್ರೆ ಏನ್ ತಂದ್ರು ಅದು ಶ್ಲಾಖ್ಯ ನಮ್ಮಿಂದ ಯಾರಿಗೆ ಹೆಸರಂತೆ ಒಳ್ಳೆ ಹೆಸರು ದೇವ್ರಿಗೆ ಮುಂದಕ್ಕೆ ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನಾವು ತಾಳ್ಮೆಯಿಂದ ಇದ್ದರೆ
ಅದರಿಂದೇನು ಕೀರ್ತಿ? ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವವರಲ್ಲಿ ನಾವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಏನೋ ತಪ್ಪು ಮಾಡಿದ್ರಾ ಎಲ್ಲಾ ರೀತಿ ಬಯಸ್ಕೊಂತ ಇದ್ರೆ ಅದೇನಾಗಿದೆ ದೇವ್ರ ಮುಂದೆ ಅದು ಒಳ್ಳೆ ಹೆಸರು ತರದಾಗಿದೆ. ಆಮೇಲೆ ನೆಕ್ಸ್ಟ್, ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಏನ್ ಮಾಡ್ಕೊಳ್ಳಿ, ಇದಕ್ಕಾಗಿಯೇ ದೇವ್ ನಮ್ನ ಏನ್ ಮಾಡಿದ್ದು ಕರ್ದಿರೋದು. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ, ಇನ್ ಮುಂದೆ ನಾನ್ ಬದುಕ್ತಾ ಇಲ್ಲ, ನನ್ನ ಯಾರು ಬದುಕ್ತಾ ಇರೋದು? ಅದ್ ನೋಡ್ಬೇಕ್ರೆ, ಒಂದು ಸ್ತ್ರೀ ಪ್ರಸವ ವೇದನೆ ಪರ ರೀತಿಯಲ್ಲಿ ನಿಮ್ಮಲ್ಲಿ ಕ್ರಿಸ್ತನು ಡೆವಲಪ್ ಆಗೋಂತ ಒಂದು ಪ್ರಯಾಸ ನಾನೇ ಮಾಡ್ತೀನಿ ಪ್ರತಿನಿ ಅಂತ ಹೇಳಿದ್ರು. ಅಂದ್ರೆ ಅದ್ ನೋಡ್ಬೇಕ್ರೆ, ಏನು ಇದು ಪ್ರಾಕ್ಟಿಕಲ್ ತ್ಯಾಗವಾಗಿ ನಾವು ಏನ್ರಿ ಬಳಂತದ್ರ, ಯಾವಾಗೋ ನಾವು ಹಣಕಾಸು ದುಡ್ಡನ್ನ ಬಿಡೋದ್ ಮಾತ್ರ ಅಲ್ಲ, ಅದರ ನಮ್ಗೆ ಬ್ಯಾಡ್ದಿರೋದನ್ನ ಬಿಡೋದ್ ಮಾತ್ರ ಅಲ್ಲ, ಏನ್ರಿ ಫಿಸಿಕಲ್ ಆಗಿರೋ ಔಟ್ವರ್ಡ್ ಥಿಂಗ್ಸ್ಗಳು ನಮ್ಮಲ್ಲಿ ಎಷ್ಟೋ ಬಿಡ್ಬೇಕಾಗಿರೋದು ನೋಡ್ತೀನಿ. ಅಂದ್ರ ಇದನ್ನ ಏನ್ ಮಾಡ್ಬೇಕು, ಯಾರಿಗೋಸ್ಕರ ಬಿಟ್ಕೊಡ್ಬೇಕು? ದೇವ್ರಿಗೋಸ್ಕರ ಮಾಡ್ಕೊಡ್ಬೇಕು. ಇವಾಗ ದಾವಿದು ಸೌಲ್ ಬಗ್ಗೆ ಮಾತಾಡ್ಬೋದಾಗಿತ್ತ ಇಲ್ವೋ ಕೆಟ್ಟದಾಗೆ? ಯಾಕೆ ಅವಕಾಶ ಇರ್ಲಿಲ್ವಾ? ಎಷ್ಟ್ ಜನಕ್ಕೆ ಹೋಗಿ ಆರಾಮ್ಗೆಲ್ಲ ಹೇಳ್ಬೋಯ್ತು, ಎಲ್ಲಾ ಕಡೆ ಹೋಗ್ತಾ ಇದ್ರು. ಆದ್ರೆ ಸೌಲ್ ಅವನ್ ಪಂಡನ್ ಹೋಗ್ತಾ ಇದ್ದ, ಸಾರಿ ದಾವಿದ್ ಅವನ್ ಪಂಡನ್ ಹೋಗ್ತಾ ಇದ್ರೆ ಸೌಲ್ ಸುಮ್ನೆ ಇರ್ಬೇಕಲ್ಲ, ಏನ್ ಮಾಡಂತೆ ಅಟ್ಟಿಸ್ಕೊಂಡು ಅಟ್ಟಿಸ್ಕೊಂಡು ಹಿಂದೆ ಬರ್ತಾ ಇಂತ. ರಾಜ ಬಂದ್ಬಿಟ್ಟು ಶತ್ರುನ ಅಟ್ಟಿಸ್ಕೊಳಕಪ್ಪ ಅಂದ್ರೆ ದಾವಿದಿನ ಅಟ್ಟಿಸ್ಕೊಳಕ ನೋಡಿರ್ತೀನಿ ಅಲ್ಲರ. ಅದಕ್ಕೆ ಹೇಳ್ತಾರೆ ನೋಡಿರ್ತೀನಿ, ಹೇಳ್ತಾರೆ ಇದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಲ್ಲ. ಆಮೇಲೆ ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಮಾದರಿ, ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ ಯಾರ ಶಿಷ್ಯನಾಗ್ಬೇಕು ಅಂತ ಆಸೆ ಪಟ್ರೆ ತನ್ನ ತಾನೇ ಫಸ್ಟ್ ಏನ್ ಮಾಡ್ಲಿ, ಶಿಲ್ಬೆ ಎತ್ಕೊಂಡ್ಲಿ. ಏನ್ ನಿರಾಕರಿಸೋದು ಅಂದ್ರೆ ಎಲ್ಲ ಬಿಟ್ಕೊಡೋದು. ಯಾರಿಗೋಸ್ಕರ? ದೇವ್ರಿಗೋಸ್ಕರ ಅಲ್ಲರ. ಯಾರು ಸಿಸಿ ಕ್ಯಾಮ್ರಾ ಹಾಕೋರ ಇಲ್ಲೋ, ದೇವ್ರ ಪರ್ಲೋಕದಲ್ಲಿ ಹಾಕೋರು ಸಿಸಿ ಕ್ಯಾಮ್ರಾ, ಅವ್ರ ಕಣ್ಣು ದೃಷ್ಟಿಯಿಂದ ಯಾರು ಎಸ್ಕೇಪ್ ಆಗ ಸಾಧ್ಯ ಇಲ್ಲ. ಇಸ್ರೇಲಿನ ದೇವರು ತುಗುಡ್ಸೋದು ಇಲ್ಲ, ಕಣ್ಣನ್ನು ಯಾವಾಗೂ ಮುಚ್ಚೋದಿಲ್ಲ. ಕಣ್ಣು ಯಾವತ್ತು ಹೇಳ್ತಾನ ಸೊಲೊಮೋನು, ಅದರ ಯಾರು ನೀತಿವಂತರು ಅಂತ ಅಂದ್ಬಿಟ್ಟು ದೇವ್ರ ಕಣ್ಣು ಹಗಲು ರಾತ್ರಿ ಭೂಲೋಕದಲ್ಲಿ ಹುಡುಕ್ತಾನೇ ಇದೆ ಅಂತೆ, ಹುಡುಕ್ತಾನೆ ಇವರಂತೆ ದೇವ್ರು. ಈ ಪಾಪಿಷ್ಟ ಒಂದು ಜನಗಳ ನಡುವೆ ಯಾರು ಒಬ್ರು ನೀತಿವಂತರು ಏನ್ರಿ ದೇವ್ರ ಹುಡುಕೋರು ಯಾರೋ ಒಬ್ರು ಸಿಗ್ತಾರ ಅಂತ ದೇವ್ರ ಏನ್ ಮಾಡ್ತಾನಂತೆ, ಹುಡುಕ್ತಾನೆ ಇವರಂತೆ. ಅಂದ್ರ ಹಾಗಿರ್ಬೇಕ್ರೆ ಯೋಚನೆ ಮಾಡಿ, ದೇವ್ರ ಎಲ್ಲಾ ಕಣ್ ದೃಷ್ಟಿ ಯಾರ ಮುಂದಿದೆ ಗೊತ್ತಾ? ಏನ್ರಿ ದೇವ್ರ ಮಕ್ಳ ಮನೆ ಆಗಿರ್ತಾರೆ. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ರಲ್ಲ. ಅದರ ದೇವರು ನಮ್ಗೆ ಕ್ರೈಸ್ಟ್ ಮುಖಾಂತರ ಮಾಡೋ ಬ್ಯೂಟಿಫುಲ್ ಎಕ್ಸಾಂಪಲ್ ನಮ್ಗೆ ಹೆಂಗ್ ಕೊಟ್ಟಾರೆ ಅದರ ಇದೆ. ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು, ಶಿಲ್ಬೆ ಅಂದ್ರೆ ಕಷ್ಟ ಅದು, ಅದನ್ನ ಎತ್ಕೊಬೇಕು. ಅದರ ಮನ್ಸಲ್ಲಿ ಭಾರ ಇರ್ತಾರೆ, ದುಃಖ ಇರ್ತಾರೆ, ಅದರ ಅದನ್ನ ಯಾರ ಹತ್ರ ಏನ್ ಮಾಡಕ್ಕಾಗಲ್ಲ, ಹೇಳೋದಿಕ್ಕಾಗಲ್ಲ. ಅದರ ಆದ್ರೆ ಈ ಒಂದು ಕಷ್ಟ ದುಃಖ ನಾವೇನ್ ಮಾಡಕ್ಕ ಅದನ್ನ ಸಹಿಸ್ಕೊಬೇಕು. ಕಷ್ಟ ದುಃಖ ಸಹಿಸ್ಕೊಂಡಾವಾಗ ನಾವೆಲ್ಲ ಹೆಂಗಿರ್ತೀರಿ? ಕಳ್ಕಳೆಯಾಗೆ, ಲವಲೌಕಿಯಾಗೆ ಚೆನ್ನಾಗಿರ್ತೀರ ನೋಡಕ್ಕೆ? ಏಷಾಯ 53 ಕುಗ್ಗಿದವರ ತರ ಇರ್ತೀವಿ. ಏಷಾಯ 53 ಮೂರು ನೋಡಿ, ಏಷಾಯ 53:3 ಅವನು ಧಿಕ್ಕರಿಸಲ್ಪಟ್ಟನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೆ ಒಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ಗೌರವಂತ ನೋಡಪ್ಪ, ಕ್ರೈಸ್ಟ್ ಏನಂದ್ರೆ ಅಷ್ಟೊಂದು ಬಾಧೆಗಳನ್ನ ಅನುಭವಿಸಿ ಅದರ ಅಷ್ಟೊಂದು ಸ್ಯಾಕ್ರಿಫೈಸ್ ಮಾಡೋದು ಇಟ್ ಈಸ್ ನಾಟ್ ಎ ನಾರ್ಮಲ್ ಥಿಂಗ್. ಅಂದ್ರೆ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅದು ಅಲ್ಲ, ಅದು ಮಾಡದಂತೆ. ಅದಕ್ಕೆ ಯೇಸು ಕ್ರಿಸ್ತು ಜನಗಳ ದೃಷ್ಟಿಯಲ್ಲಿ ನೋಡಕ್ ಹೆಂಗಿದ್ರೆ ಅಂತಂದ್ರೆ ಅವರು ಈ ತರ ಇದ್ರಂತೆ. ಯಾವ ತರ ಇದ್ರಂತೆ? ಅದರ ಜನಗಳಿಂದ ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು. ಅದರ ಅಂದ್ರೆ ಏನ್ರಿ, ಆ ಗ್ರೂಪ್ ಅಲ್ಲಿ ಯೇಸುಕ್ರಿಸ್ತನ ಸೇರಿಸ್ಕೊಂತಾನೆ ಫೆಲೋಶಿಪ್ಗೆ. ಆ ತರ ಒಂದು ಕ್ಯಾರೆಕ್ಟರ್ ಯಾರ ಕ್ಯಾರೆಕ್ಟರ್ ಅಂದ್ರೆ ಕ್ರೈಸ್ಟ್ದು. ಅದರ ಆ ತರ ಫಿಸಿಕಲ್ ಫೀಚರ್ಸ್ ಹೇಳ್ತಾರದು, ಸಾರಿ ಕ್ಯಾರೆಕ್ಟರ್ ಅಲ್ಲ, ಫಿಸಿಕಲ್ ಫೀಚರ್ಸ್ ಏನಾಗಿತ್ತಂತೆ ಆತರ. ಆತರ ಇರ್ಬೇಕಾದ್ರೆ ಕ್ರೈಸ್ಟ್ ಸಾಮಾನ್ಯ ಜನಗಳಿಗೆ ಅಂತ ಅಟ್ರಾಕ್ಟಿವ್ ಆಗಿ ಏನಾಗ್ತಾ ಇರಲ್ಲ, ಕಾಣಿಸ್ತಾ ಇರಲ್ಲ. ಅದರ ಇವರು ಯಾರನ್ನ ಆಯ್ಕೆ ಮಾಡ್ಕೊಂಡ್ರು? ಅಪೋಸ್ಟಲ್ಸ್. ಅದರ ಎಲ್ಲ ಕೆಲ್ಸಕ್ಕೆ ಬರ್ತಾರವ್ರು. ಅದರ ಅಂಥವ್ರನ್ನ ಆಯ್ಕೆ ಮಾಡ್ಬೇಕ್ರೆ ಇವರು ಏನಾಗಿದ್ರು? ಕ್ರೈಸ್ಟ್ಗೆ ಫೇತ್ಫುಲ್ ಆಗಿದ್ರು. ಅದಕ್ಕೆ ಹೇಳ್ತಾ ನೋಡ್ತೀನಿ, ಎಲ್ಲಿ ಹೇಳ್ತಾರೆ ಪೀಟ್ರಲ್ಲಿ ಏನ್ ಹೇಳ್ತಾರೆ? ಓದಿಂತೀನಿ ಎಲ್ಲಿ? ಫಸ್ಟ್ ಪೀಟರ್ ಸೆಕೆಂಡ್ ಚಾಪ್ಟರ್ 22-23. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬಯ್ಯುವವನು ಆತನು ಪ್ರತಿಯಾಗಿ ಬಯಲಿಲ್ಲ, ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ
ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಬೈಲಿಲ್ಲ, ಗದರಿಸ್ಲಿಲ್ಲ, ಹೆದರ್ಸ್ಲಿಲ್ಲ, ಬೆದರಿಕೆ ಮಾತುಗಳೇನು ಮಾಡಿಲ್ಲ, ಹಾಕ್ಲಿಲ್ಲ ಅಲ್ವರ. ಇದು ನಮ್ಗಿರೋಂತ ಎಕ್ಸಾಂಪಲ್. ಇದೇ ಪ್ರಾಕ್ಟಿಕಲ್ ಆಗಿ ಏನ್ರಿ, ತನ್ನ ತಮ್ಮ ದೇಹಗಳನ್ನ ದೇವ್ರಿಗೆ ಏನ್ ಮಾಡಿ ನೀವು ಸಜೀವ ಯಜ್ಞವಾಗಿ ಅರ್ಪಿಸ್ರಿ. ಇದು ಅಷ್ಟು ಈಸಿ ಅಂತ ಕೆಲಸಗಳಲ್ಲ. ಇದನ್ನ ಅರ್ಪಿಸ್ಬೇಕಾದ್ರೆ ಬಹು ಕಷ್ಟ, ಬಹು ಹಿಂಸೆ, ಇದೆಲ್ಲ ಏನ್ ಮಾಡುತ್ತೆ, ನಾವು ತಾಳ್ಬೇಕು, ಸಹಿಸ್ಕೊಬೇಕು. ಅದ್ ಹೇಳ್ತಲ್ಲ, ಏನಂತಾರೆ, ಬಹು ಕಷ್ಟ ಸಂಕಟಗಳ ಹಿಂಸೆಗಳನ್ನ ಸಹಿಸ್ಕೊಂಡ್ರೆ ನಾವು ಎಲ್ಗೋಬೇಕು, ಏನಪ್ಪ ಎಲ್ಗಪ್ಪ ಹೋಗ್ಬೇಕು, ಅಂದ್ರೆ ಅವಾಗಿಂದ ಬರೀ ಮೂರೇ ಜನ ಕ್ಲಾಸ್ ಕೇಳ್ತಾ ಇರೋದು, ಮಿಕ್ದವ್ರು ಎಲ್ಲರೂ ಆನ್ ಮಾಡ್ಬಿಟ್ಟಿಲ್ಲ, ಹೋಗ್ಬಿಟ್ಟಿದೀರಿ ಹಂಗಾರೆ. ಓ ಹಂಗಾರೆ ಖಚಿತ ಅಂತ ಅರ್ಥ ಆಯ್ತು. ಸರಿ ಇರ್ಲಿ ಬಿಡಿ, ತೊಂದ್ರೆ ಇಲ್ಲ ಅದರ. ಏನ್ರಿ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು, ಕಷ್ಟ ಸಂಕಟಗಳು. ಯಾವ ಕಷ್ಟ ಸಂಕಟಗಳು, ಸಾಮಾನ್ಯವಾಗಿ ಏನ್ ಮಾಡ್ಬಿಡ್ತೀರಿ ಕಷ್ಟ ಸಂಕಟಗಳು ಅಂತ ಹೇಳಿದ ತಕ್ಷಣ ನಾವು ಏನ್ರಿ ಫೈನಾನ್ಶಿಯಲ್ ಪ್ರಾಬ್ಲಮು, ಅದರ ಆ ಪ್ರಾಬ್ಲಮ್, ಈ ಫ್ಯಾಮಿಲಿ ಪ್ರಾಬ್ಲಮ್ ಇದೆಲ್ಲ ತಿಳ್ಕೊಂಡ್ಬಿಟ್ಟು ಅದ್ ಬಗ್ಗೆ ಹೇಳ್ತಾರೆ. ನಮ್ಮಲ್ಲಿ ಇದೆ ಗೊತ್ತಾ ವೇದನೆ, ನಮ್ಮಲ್ಲಿ ಇದೆ ಗೊತ್ತಾ ಹೋರಾಟ, ಇದ್ರ ಬಗ್ಗೆ ಏನ್ ಮಾಡ್ತದೆ ನಮ್ಮಲ್ಲಿ ಕಷ್ಟ ಎಲ್ಲ ಹಂಚ್ಕೋಬೇಕ್ರಿ, ಅಂದಾಗ ರಾಜ್ಯಕ್ಕೆ ಬರಕ್ ಅವಕಾಶ. ಕರೆಕ್ಟ್ ಆಗಿ ಹೇಳಿದ್ರೆ ನಮ್ಮಲ್ಲಿ ಇದೆ ಗೊತ್ತಾ ಹೋರಾಟ, ಈ ಮೈಂಡ್ ಅಲ್ಲಿ ಇದೆ ಗೊತ್ತಾ ಹೋರಾಟಗಳು, ಇದನ್ನ ಏನ್ ಮಾಡಕ್ ನಾವು ಅದನ್ನ ಜಯಿಸ್ಬೇಕು. ಅದಕ್ಕೆ ಯೇಸುಕ್ರಿಸ್ತ ಹೇಳ್ತಾರೆ ಗೊತ್ತಾ, ಒಂದ್ ವಾಕ್ಯ ಮಾತು ಹೇಳ್ತಾರೆ, ನಿಮ್ಗೆ ವಿಶ್ವಾಸ ಇದ್ರೆ ಈ ಪರ್ವತ ಕೂಡ ಸಮುದ್ರಕ್ಕೆ ಹೋಗಿ ಬಿದ್ದೋಗು ಅಂದ್ರೆ ಏನಾಗ್ತದಂತೆ, ಅದಾಗುವುದು. ಆಗುವುದು ಅಂದ್ರೆ ಏನದು ಅಂತಂದ್ರೆ, ಪರ್ವತ ಪರ್ವತ ತರ ಇದ್ರೆ ದೊಡ್ಡ ಸಮಸ್ಯೆ ಅಲ್ಲ, ನಮ್ಗೆ ವಿಶ್ವಾಸ ನಂಬಿಕೆ ಇತ್ತು ಅಂದ್ರು ಕೂಡ ಏನಾಗ್ತಂದ್ರೆ ಆ ಪರ್ವತ ಕೂಡ ಏನಾಗ್ತದಂತೆ, ಅದು ಪರ್ವತ ಕೂಡ ಏನಾಗ್ಬಿಡ್ತಾರೆ, ಸಾಸಿವೆ ಕಾಳಷ್ಟು ನಂಬಿಕೆಯಿಂದ ಅದು ಕೂಡ ಕರ್ಗೋಗ್ಬಿಡ್ತಾರೆ ಅಂತೆ. ಅದರ ಬೈಬಲ್ ನಲ್ಲಿ ಒಂದು ವಾಕ್ಯ ಇದೆ ನೋಡಿದ್ರ, ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಈ ತಗ್ಗುಗಳು ಬೆಟ್ಟ ಗುಡ್ಡಗಳನ್ನೆಲ್ಲ ನೆಲಸಮ ಮಾಡ್ತಾರೆ ಅಂತ ಒಂದು ವಾಕ್ಯ ಇದೆ, ಓದಿದ್ದೀರಾ? ಎಲ್ಲಿ ಬರ್ತದೆ, ಏಷ್ಯಾದಲ್ಲಿ ಬರ್ತದೆ ನೋಡಿ, ಎಲ್ಲೊಂದ್ ಕಡೆ ಯಾರು ಯಾರು ಹುಡುಕ್ತೀರಾ? ಮಾರ್ಗ ಸಿದ್ಧ ಮಾಡುವ ಅಲ್ಲಿ ಬರ್ತದೆ ಬೆಟ್ಟಗಳು ಸ್ಥಳಗಳನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನೀನು ಬಾದಲ್ಲ. ನಲವತ್ತರಲ್ಲಿ ನಾಲ್ಕು, ನಲವತ್ತರಲ್ಲಿ ನಾಲ್ಕು. ಎಲ್ಲಾ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು, ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು, ಎಲ್ಲಾ ಬೆಟ್ಟ ಮಲೆನಾಡು ಬಯಲು ಸೀಮೆಯಾಗುವುದು, ಕೊರಕಲ ನೆಲವು ಸಮವಾಗುವುದು, ಯಹೋವನ ಮಹಿಮೆಯು ಗೋಚರವಾಗುವುದು, ಎಲ್ಲಾ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು. ಪ್ರಾಬ್ಲಮ್ಸ್ಗಳು, ಏನೇ ಪ್ರಾಬ್ಲಮ್ಸ್ಗಳು ಇರಲಿ, ಇದು ಆಕ್ಚುಲಿ ಒಂದು ಲಿಟರಲ್ ಆಗಿ ಒಂದು ಅಪ್ಲಿಕೇಶನ್ ಇದೆ. ಇನ್ನೊಂದು ಒಂದು ಫಿಸಿ ಏನಂತಾರೆ, ಒಂದು ಒಂದು ಏನಂತಾರೆ ಆತ್ಮಿಕವಂತ ಅರ್ಥ ಕೂಡ ಇದೆ ಅಲ್ಲ, ಏನಂತಾರೆ ಎಲ್ಲಾ ತಗ್ಗು ಬೆಟ್ಟ ಗುಡ್ಡಗಳೆಲ್ಲ ಏನಾಗ್ಬಿಡ್ತದೆ ಅಲ್ಲ, ಕ್ರಿಸ್ತನ್ ಮೇಲೆ ದೇವ್ರ ಮೇಲೆ ನಂಬಿಕೆಯಿಂದ ನಾವು ಹೋದಾವಾಗ ಎಲ್ಲ ಏನಾಗ್ತದೆ ಅಲ್ಲ, ಎಲ್ಲ ಫರ್ಟೈಲ್ ಆಗಿ ಮಾಡ್ಬಿಡ್ತಾರೆ ಅಲ್ಲ. ದೇವರು ಅಷ್ಟೊಂದು ಏನಿದೆ, ದೇವ್ರಿಗೆ ಏನಾಗಿದೆ ಪವರ್ ಏನಾಗಿದೆ ಅಲ್ಲಿದೆ. ಅದರ ಇವರು ಲಿಟರಲ್ ಆಗಿ ಏನಾಗಿದೆ ಇವತ್ತು ನಾವು ನೋಡ್ಬೇಕ್ರೆ, ಏನ್ರಿ ಎಷ್ಟೋ ಒಂದು ವಿಚಾರಗಳೇನಾಗ್ತದೆ ಲಿಟರಲ್ ಆಗಿ ನಡೀತಾ ಇದೆ. ಆದ್ರೆ ಆತ್ಮಿಕವಾಗಿ ನೋಡ್ಬೇಕ್ರೆ ನಮ್ಗೆ ಅದೇ ತರ ನಂಬಿಕೆ ಇದ್ರೆ ಏನ್ ಮಾಡೋದು, ದೊಡ್ಡ ಬೆಟ್ಟ ಗುಡ್ಡಗಳು ಏನ್ ಮಾಡ್ಬೋದಂತೆ, ಎಲ್ಲ ನಾವು ಫ್ಲಾಟ್ ಆಗಿ ಮಾಡ್ಬಿಡೋದು, ನಂಬಿಕೆಯಿಂದ ಜಯಿಸ್ಬೋದು. ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ಒಂದು ಇದು ಲಿಟರಲ್ ಆಗಿ ನಡೆದಿರುವಂತ ಸ್ಟೋರಿ ಔಟ್ ಆಫ್ ದ ಬೈಬಲ್ ಇದು, ಅದು ಜಸ್ಟ್ ನಿಮ್ಗೆ ಒಂದು ಎನ್ಕರೇಜಿಂಗ್ ಆಗಿರ್ಬೋದು. ಒಬ್ಬ ಮನುಷ್ಯ ದಿನ ಅವರ ಮಗನ್ನ ಸ್ಕೂಲಿಗೆ ಕೊಂಡು ಹೋಗ್ಬೇಕಾದ್ರೆ ಎಷ್ಟೋ ಒಂದು ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕಾಯ್ತಂತೆ, ಒಂದು ಬೆಟ್ಟ ನಿಂಗೆ ದಾಟಿ ಅವ್ನು ಹೋಗ್ಬೇಕಾಗಿತ್ತಂತೆ. ಅದು ಸಿಕ್ಕಾಪಟ್ಟೆ ಏನಾಗೋದಂತೆ, ಅವ್ನು ಕಷ್ಟ ಆಗೋದಂತೆ. ಅದಕ್ಕೆ ಅವ್ನು ಏನ್ ಡಿಸೈಡ್ ಮಾಡ್ದಂತೆ,
ಈ ಬೆಟ್ಟನ ಹೊಡಿತೀನಿ ಅಂತ ಕೂತ್ಕೊಂಡಂತೆ, ಹೊಡೆದಂತೆ. ಬೆಟ್ಟನ ಎಷ್ಟೋ ವರ್ಷಗಟ್ಟಲೆ ಒಬ್ನೇ ಹೊಡೆದ ನೋಡ್ರಿ ಬೆಟ್ಟನ, ಬೆಟ್ಟನ ಹೊಡೆದಿ ಫರ್ಟೈಲ್ ಲ್ಯಾಂಡ್ ಮಾಡ್ಬಿಟ್ಟು ಶಾರ್ಟ್ ಕಟ್ ಅಲ್ಲಿ ನಿಂತಾರೆ ಅವರು ಹೋಗೋದಕ್ಕೆ. ಅದ್ ಮಾಡ ಇದು ರಿಯಲ್ ಆಗಿ ಇಂಡಿಯಾಲ್ಲಿ ನಡೆದಿರಂತ ಸ್ಟೋರಿ ಸರ. ಸೊ ಇದು ಏನ್ ಕೇಳಿದೆ ಅಂದ್ರೆ, ನಂಬಿಕೆ ಇದ್ರೆ ಅನ್ಯ ಜನಗಳೇ ಯಾವ ರೀತಿ ಇರ್ತಾರೆ ನೋಡಿರ್ತೀನಿ ಅದರ ಆತರ ದೇವ್ರ ಮಕ್ಳಿಗೆ ಏನಾಗಿರ್ಬೇಕು ಅಂದ್ರೆ, ದೇವ್ರ ಏನಾಗಿರ್ಬೇಕು, ನಂಬಿಕೆ ಇರ್ಬೇಕು. ಅದರ ನಂಬಿಕೆ ಇದ್ರೆ ನಮ್ಮ ತ್ಯಾಗ, ಪ್ರೀತಿ ಇದ್ರೆ ನಮ್ಮ ತ್ಯಾಗ ಮಾಡಕ್ಕೇನ್ರಿ ತುಂಬಾ ಸುಲಭ. ಓಕೆನಾ? ಸರಿ, ನಾವ್ ಇವತ್ತಿನ ಪಾಠ ನಿಲ್ಲಿಸ್ಬಿಡೋಣ. ಯಾರಿಗಾರ ಏನೋ ಪ್ರಶ್ನೆಗಳಿದ್ರೆ ಕೇಳಿ, ಏನೋ ಪ್ರಶ್ನೆ.